मातर्मे मातरिष्वन्न पितरतुल गुरो भ्रातरिष्टाप्त बंधो स्वामिन्न सर्वांतरात्मन्न जर जर इतर्जन्म मृत्यामयानाम् गोविंदे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगण बृहतीम् शाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगति गुरोः पूर्वाचार्य महिष्ठानामियं प्रणतिमालिका सूक्तिरत्नाकरे रम्ये मूल रामायणार्णवे विहरन्तो महीयां सप्रियन्तां गुरवो मम वाल्मीकेर्गोः पुनीयान्नः महीधरपदाश्रया यत्काव्यमुपजीवन्ति कवयस्तरणका इवा इवत्तु ಬಾಲಕಾಂಡವನ್ನು ಒಂದು ಅರ್ಧ ಗಂಟೆ ಮಾಡಿ ಆಮೇಲೆ ನ್ಯಾಯಾಮೃತ ನವನೀತದ ಒಂದು ಭಾಗವನ್ನು ಅನುವಾದ ಮಾಡೋಣ ಅಂತ ಇದ್ದೇನೆ. ನಮ್ಮ ಸ್ವಾಮಿಗಳಿಗೆ ರಾಮಾಯಣ ಅಂದರೆ ಬಹಳ ಇಷ್ಟ. ಪೇದಾವರ ಸ್ವಾಮಿಗಳಿಗೆ ರಾಮಾಯಣ ಓದ್ತಾ ಓದ್ತಾ ಕಣ್ಣೀರಿಟ್ಬಿಡೋರು. ನನಗೆ ಕಡಲೂರಿನಲ್ಲಿ ಒಂದು ಸುನಾಮಿ ಎಫೆಕ್ಟಿನಿಂದ ಕಡಲೂರಿನಲ್ಲಿ ಬಹಳ ಜನ ಹಾನಿಗೆ ಒಳಗಾಗಿದ್ದರು. ಆವಾಗ ಪರಿಹಾರ ಕಾರ್ಯಾಚರಣೆ ಸ್ವಾಮಿಗಳು ಹೋದಾಗ ಜೊತೆಗೆ ನಾವು ಹೋಗಬೇಕಾಯಿತು. ಅದು ಯಾವುದೋ ಊರಿಗೆ ಹೊರಟಿದ್ವಿ, ಇದ್ದಕ್ಕಿದ್ದಾಗೆ ಫೋನ್ ಬಂತು, ಗಾಡಿಯನ್ನು ನೇರ ತಿರುಗಿಸಿಬಿಡಿ ಕಡಲೂರಿಗೆ ಅಂತ. ಕಡಲೂರಿಗೆ ಹೋಗಿ ಅಂದರೆ ಮದ್ರಾಸಿಗೆ ಹೋಗಿ ಮದ್ರಾಸಿನಿಂದ ಕಡಲೂರಿಗೆ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಹೋಗಿ ಅಲ್ಲಿ ಮೊದಲು ಪೊಲೀಸರಿಗೆ ಸ್ವಾಮಿಗಳು ಕೊಡಿ ಅಂತಂದರು. ಅಲ್ಲಿ ಆ ಪೊಲೀಸವರು ಕಣ್ಣೀರಿಟ್ಬಿಟ್ರು, ಯಾಕೆಂದರೆ ಯಾರೂ ನಮ್ಮನ್ನು ಕೇಳೋರೇ ಇಲ್ಲ, ಎಲ್ಲರೂ ಬರ್ತಾರೆ ಸಂತ್ರಸ್ತರು ಸಂತ್ರಸ್ತರು ಅಂತ. ಅವರನ್ನು ಅವರಿಗೆ ಎಲ್ಲರೂ ಕೊಡ್ತಾರೆ, ನಮ್ಮನ್ನು ಯಾರೂ ನೋಡ್ತಾನೇ ಇರಲಿಲ್ಲ ಅಂತ. ಅವ್ರಿಗೆ 2 ದಿವಸ ಆಗಿತ್ತು ಊಟ ಮಾಡಿ. ಅವ್ರಿಗೆ ಆ ಸ್ವಾಮಿಗಳು ಆ ಪ್ಯಾಕ್ ಮಾಡಿಸಿ ಇಟ್ಟಿದ್ರು, ಯಾವುದು ಅನ್ನದ್ದು ಪ್ಯಾಕೆಟ್ ಅದನ್ನು ಅವರಿಗೆ ಕೊಡಿ ಅಂತ ಹೇಳಿ ಕೊಡಿಸಿ ಆಮೇಲೆ ಅವರಿಗೆ ನೀರು ಕೊಡಿಸಿದ್ರು, ಒಂದು ಬಾಟ್ಲು ಆಮೇಲೆ ಒಂದು ಪ್ಯಾಕ್. ಆ ಕಣ್ಣಲ್ಲಿ ನೀರಿಟ್ಬಿಟ್ರು ಅವರು. ಆಮೇಲೆ ಇವರು ಹಾಸ್ಪಿಟಲ್ಗೆ ಅಂತ ಹೋದಾಗ ಸ್ವಾಮಿಗಳು ಕಣ್ಣು ಕೆಂಪಾಗಿ ಇನ್ನೇನು ಕಣ್ಣೀರು ಧುಮುಕಿ ಬಿಡ್ತಾ ಇತ್ತು, ಅಷ್ಟು ಕರುಣೆ ಸ್ವಾಮಿಗಳಿಗೆ, ಅಷ್ಟು ಭಾವುಕರು. ಕಷ್ಟ ಇದ್ದದ್ದನ್ನು ನೋಡಿದ್ರೆ ಆಗ್ತಾ ಇರಲಿಲ್ಲ ಅವ್ರಿಗೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದರೆ. ಅವರು ರಾಮಾಯಣ ಓದ್ತಾ 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 ಭಾವುಕರಾಗಿ ಬಿಡ್ತಾ ಇದ್ರು. ಆ ಭರತ ವಿಶೇಷತಃ ಭರತ ಮತ್ತೆ ರಾಮನ ಆ ಸಮಾಗಮದ ಸಂದರ್ಭದಲ್ಲಿ ಉಪನ್ಯಾಸ ಮುಂದುವರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ, ಅಷ್ಟು ಭಾವುಕತರು. ಅವರಿಗೆ ಮಹಾಭಾರತಕ್ಕಿಂತ ರಾಮಾಯಣ ಬಹಳ ಇಷ್ಟ ಆಗ್ತಾ ಇತ್ತು. ಆ ಭವಭೂತಿಯ ಉತ್ತರ ರಾಮಚರಿತೆಯು ಇಷ್ಟ ಆಗ್ತಾ ಇತ್ತು, ಯಾಕೆಂದರೆ ಏಕೋರಸ ಕರುಣ ಏವ ಅಂತ ಅವನು ಹೇಳಿದ್ದಕ್ಕೆ. ಅಷ್ಟು ಕರುಣಾಪೂರ್ಣರು ಸ್ವಾಮಿಗಳು. ರಾಮಾಯಣ ಅದನ್ನು ನಾವು ಹೇಳ್ತಾ ಇದ್ದೇವೆ. ಆಮೇಲೆ ನ್ಯಾಯಾಮೃತ ನವನೀತದ ವಿಪ್ರತಿಪತ್ತಿ ಭಂಗ ಅನ್ನುವ ಒಂದು ಭಾಗವನ್ನು ಇವತ್ತು ಮಾಡೋಣ. ಈಗ ನಾವು ರಾಮಾಯಣದಲ್ಲಿ ಎಲ್ಲಿದ್ವಿ ಅಂತ ಹೇಳಿದರೆ ನಿನ್ನೆ ಮಾಡಲಿಕ್ಕಾಗಲಿಲ್ಲ, ಅದರಿಂದಾಗಿ ಈ ಸರ್ತಿ ಒಂದೇ ಬಾರಿ ಒಂದೇ ದಿವಸ ರಾಮಾಯಣ, ಶನಿವಾರ ಇಲ್ಲ ಭಾನುವಾರ ಮಾತ್ರ. ಹೋದ ಬಾರಿ ನಾವು ಏನು ನೋಡಿದ್ವಿ ಅಂತ ಹೇಳಿದರೆ ಗಂಗೆ, ಗಂಗೆ ಹೇಗೆ ಹುಟ್ಟಿದಳು ಅಂತ ಕೇಳಿದ ರಾಮ. ಆಗ ವಿಶ್ವಾಮಿತ್ರರು ಆ ಗಂಗೆಯ ಉತ್ಪತ್ತಿ ಅನ್ನುವ ಕಥೆಯನ್ನು ಹೇಳಿದರು. ಈ ಗಂಗೆಯ ಉತ್ಪತ್ತಿ ಇದೆಯಲ್ಲ ಅದನ್ನು ನಾವು ಸರಿಯಾಗಿ ಹೇಳಿದರೆ
ನೀವು ಸರಿಯಾಗಿ ಕೇಳಿದರೆ, ಮೊದಲು ನಾನು ಸರಿಯಾಗಿ ಹೇಳಬೇಕು, ನೀವು ಸರಿಯಾಗಿ ಕೇಳಿದರೆ ಮನಸ್ಸನ್ನು ತೊಳೆದ ಹಾಗೆ ಅನುಭವ ಆಗುತ್ತದೆ, ಒಳಗಡೆಯಿಂದ ಸ್ನಾನ ಮಾಡಿದ ಅನುಭವ ಆಗುತ್ತೆ. ಅಷ್ಟು ಸೊಗಸಾಗಿದೆ ಈ ಭಾಗ. ನಾಗಿ ನಾನು ಶ್ಲೋಕ ಇನ್ನು ಅನುವಾದ ಮಾಡಿಕೊಂಡು ಹೋಗ್ತೇನೆ. ಗಂಗೆಯ ಉತ್ಪತ್ತಿ ಬಗ್ಗೆ ಕೇಳಿದ, ಆಗ ವಿಶ್ವಾಮಿತ್ರರು ಹೇಳಿದ್ರು ಅದನ್ನು. ಇನ್ನು ಮುಂದೆ ವಿಶ್ವಾಮಿತ್ರರ ಮಾತು. ಶೈಲೇಂದ್ರೋ ಹಿಮವಾನ್ ರಾಮ ಧಾತು ನಾಮ ಕರೋ ಮಹಾನ್ ತಸ್ಯ ಕನ್ಯಾದ್ವಯಂ ರಾಮ ರೂಪೇಣ ಪ್ರತಿಮಂ ಭುವಿ. ಮೇರುವಿನ ಮಗಳು ಒಬ್ಬಳು ಇದ್ಲು, ಮೇನಾ ಅಂತ. ಅವಳು ಹಿಮವತ್ ಪರ್ವತದ ಅಭಿಮಾನಿಯ ಹೆಂಡತಿ. ತಸ್ಯ, ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಹಿಮಾಲಯ ಮತ್ತು ಮೇನ, ಇಬ್ಬರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲನೆಯವಳು ತಸ್ಯಾಂ ಗಂಗೇಯಮಭವತ್ ಜ್ಯೇಷ್ಠ ಹಿಮವತಸ್ಸುತಾ, ಮೊದಲನೆಯವಳು ಗಂಗಾ. ಎರಡನೆಯವಳು ಉಮಾ ನಾಮ ದ್ವಿತೀಯ ಭೂತ್ ಕನ್ಯಾ ತಸ್ಯೈವ ರಾಘವ. ಉಮಾ ಅಂತ ಅವಳು ಎರಡನೆಯವಳು. ಅಥ ಜ್ಯೇಷ್ಠಾಂ ಸುರಾಸ್ಸರ್ವೇ ದೇವ ಕಾರ್ಯ ಚಿಕೀರ್ಷಯ ಶೈಲೇಂದ್ರಂ ವರಯಾಮಾಸು ಗಂಗಾಂ ತ್ರಿಪಥಗಾಂ ನದೀಂ. ದೊಡ್ಡವಳು ಏನಿದ್ದಾಳೆ ಅವಳನ್ನು ನದಿಯಾಗು ಅಂತ ಹೇಳಿ ದೇವತೆಗಳೆಲ್ಲ ಹೇಳಿದರು. ಅವಳೇನು ಮಾಡಿದ್ಲು, ನದಿಯಾಗಿ ಬದಲಾದಳು. ನದಿಯಾಗಿ ಬದಲಾಗುವುದು ಅಂತಂದರೆ ನೀರಿನ ಅಭಿಮಾನವನ್ನು ವಹಿಸಿಕೊಳ್ಳುವುದು ಅಂತರ್ಥ. ಗಂಗೆ ಇದೇ ಮೊದಲು ಹುಟ್ಟಿದ್ದೇನೂ ಅಲ್ಲ. ಬೇಕಾಟ್ ಸರ್ತಿ ಗಂಗೆ ಭೂಮಿಗೆ ಬರ್ತಾಳೆ, ಆಮೇಲೆ ಗಂಗೆ ಹಾಗೇ ಎವಾಪರೇಟ್ ಆಗಿ ಈ ಭೂಮಿಯನ್ನು ತ್ಯಾಗ ಮಾಡುತ್ತಾಳೆ. ಇನ್ಯಾವುದೋ ಒಂದು ಕಾರಣದಿಂದ ಭೂಮಿ ಬರ್ತಾಳೆ. ಎಲ್ಲ ನದಿಗಳು ಅಷ್ಟೆ. ನದಿಗಳು ಮನುಷ್ಯನ ದೌರ್ಜನ್ಯದಿಂದ ಕಣ್ಮರೆಯಾಗ್ತವೆ, ಆಮೇಲೆ ಮತ್ತೆ ಬರುತ್ತೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗಂಗೆ ಕಣ್ಮರೆಯಾಗ್ತಾಳೆ. ಗಂಗಾ ಚಕ್ಷತಿ ಮೇದಿನಿಮ್ ಅಂತ ಪುರಾಣಗಳು ಉಲ್ಲೇಖ ಮಾಡಿವೆ. ಸ್ವಲ್ಪ ವರ್ಷ ಅಂದರೆ, ಸ್ವಲ್ಪ ಅಂದರೆ ಇನ್ನೊಂದು ಸಾರು ವರ್ಷ, ಸಾರು ವರ್ಷದೊಳಗಡೆ ಗಂಗಾ ಚಕ್ಷತಿ ಮೇದಿನಿಮ್ ಅಂತ ಪುರಾಣಗಳೆಲ್ಲ ಹೇಳ್ತವೆ. ಗಂಗೆ ಈ ಭೂಮಿಯನ್ನು ಬಿಟ್ಟು ಹೊರಟು ಹೋಗ್ತಾಳೆ ಅಂತ. ಆಮೇಲೆ ಮತ್ತೆ ಇನ್ಯಾವಾಗಲೋ ಯಾರೋ ಒಬ್ಬ ಮಹಾತ್ಮನ ತಪಸ್ಸಿನಿಂದ ಮತ್ತೆ ಕೆಳಗಡೆ ಬರ್ತಾಳೆ. ಇದು ಒಂದು ಸರ್ತಿ ಆಗಿರೋದೇನಲ್ಲ. ಅವಳೇನು ಮಾಡಿದ್ಲು, ಮೊದಲು ದೇವಗಂಗೆ ದೇವ ನದಿ ಆದ್ಲು. ಅವಳು ತ್ರಿಪಥಗ, ಮೂರು ದಾರಿಯಲ್ಲಿಯೂ ಹೋಗಬಲ್ಲಳು. ಮೇಲ್ಗಡೆ, ನಡುವೆ, ಕೆಳಗಡೆ. ಮೇಲ್ಗಡೆ ಸ್ವರ್ಗಲೋಕದಲ್ಲಿಯೂ ಹರಿತಾಳೆ, ಇಲ್ಲಿ ಮಧ್ಯಮ ಈ ಭೂಮಿಯಲ್ಲೂ ಹರಿತಾಳೆ, ಪಾತಾಳದಲ್ಲಿಯೂ ಕೂಡ. ಹೀಗಾಗಿ ಅವಳನ್ನು ತ್ರಿಪಥಗ ಅಂತ ಕರೀತಾರೆ. ದದೌ ಧರ್ಮೇಣ ತನ್ ಹಿಮವಾನ್ ತನಯಾಂ ಲೋಕ ಪಾವನೀಂ ಸ್ವಚ್ಛಂದ ಪಥಗಾಂ ಗಂಗಾಂ ತ್ರೈಲೋಕ್ಯ ಹಿತಕಾಮ್ಯಯ. ತನ್ನ ದೊಡ್ಡ ಮಗಳನ್ನು ಹಿಮಾಲಯ ಪರ್ವತದ ಅಭಿಮಾನಿ, ಇನ್ಮೇಲೆ ಹಿಮಾಲಯ ಅಂತ ಕರೀತೇನೆ, ಹಿಮಾಲಯನು ದಾನ ಮಾಡಿದ, ಹಿಮವಂತ ದಾನ ಮಾಡಿದ. ಯಾಕೆ ಅಂದರೆ ತ್ರೈಲೋಕ್ಯ ಹಿತಕಾಮ್ಯಯ, ಮೂರು ಲೋಕಕ್ಕೆ ಒಳಿತಾಗಲಿ ಅಂತ. ಪ್ರತಿಗೃಶ್ಯ ತ್ರಿಲೋಕಾರ್ಥಂ ತ್ರಿಲೋಕ ಹಿತಕಾಂಕ್ಷಿಣ ಗಂಗಾ ಮಾದಾಯತೆ ಗಚ್ಚನ್ ಕೃತಾರ್ಥೇನಾಂತರಾತ್ಮನ. ತ್ರಿಲೋಕ ಹಿತಕಾಂಕ್ಷಿಣ, ಮೂರು ಲೋಕದ ಹಿತವನ್ನು ಬಯಸಿ ದೇವತೆಗಳು ಗಂಗೆಯನ್ನು ಸ್ವೀಕರಿಸಿ ಹೊರಟರು. ವಸ್ತುತಃ ಗಂಗೆ ಹಿಮವತ್ ಪರ್ವತನ ಹೊಟ್ಟೆಯಲ್ಲಿಯೇ ಹುಟ್ಟಿದ್ದಲ್ಲ, ಹಿಮವಂತನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಮೊದಲೇನೇ ಹುಟ್ಟಿದ್ದಾಳೆ, ವರುಣನಿಗೆ ಜೊತೆಯಾಗಿದ್ದಾಳೆ. ಇಲ್ಲಿ ಸ್ಪೆಷಲಿ ಅವತಾರ ಮಾಡಿದಾಗ ಆ ತರಹದ ಘಟನೆಗಳು ನಡೀಲಿಲ್ಲ ಅಂತ ಹೇಳಿದ್ದು. ಯಾಚಾನ್ಯಾ ಶೈಲ ದುಹಿತ ಕನ್ಯಾ ಸೀದೃಘುನಂದನ ಉಗ್ರಂ ಸೂರತಮಾಸ್ಥಾಯ ತಪಸ್ತೇಪೇ ತಪೋಧನ. ಆಮೇಲೆ ಇನ್ನೊಬ್ಳು ಹುಟ್ಟಿದಳು, ಉಗ್ರೇಣ ತಪಸಾಯುಕ್ತಾಂ ದದೌ ಶೈಲವರಸ್ಸುತಾಂ ರುದ್ರಾಯ ಅಪ್ರತಿರೂಪಾಯ ಉಮಾಂ ಲೋಕ ನಮಸ್ಕೃತಾಂ. ಅವಳೇನು ಮಾಡಿದಳು, ಉಮಾ ಅಂತ ಎರಡನೇ ಅವಳಿದ್ದಲ್ಲ, ಉಗ್ರವಾಗಿ ತಪಸ್ಸು ಮಾಡಿದಳು. ರುದ್ರನಿಗೆ ಅವಳನ್ನು ಕೊಡಲಾಯಿತು. ರುದ್ರನಿಗಾಗಿಯೇ ತಪಸ್ಸು ಮಾಡಿದಳು, ಅವಳನ್ನು ರುದ್ರನಿಗಾಗಿಯೇ ಕೊಡಲಾಯಿತು. ಉಮಾ ಅಂತಂದರೆ ಒಂದು ಚಂದದ ಮಾತು ಇದೆ, ಉ ಮಗಳೇ, ಮಾ ತಪಸ್ಸು ಬೇಡ ಅಂತ ಪ್ರೀತಿಯಿಂದ ಅವಳ ತಾಯಿ ಹೇಳಿದಳಂತೆ, ಅದಕ್ಕೆ ಉಮಾ ಅಂತಲೇ ಹೆಸರಾಗೋಯಿತು.
ಅಲ್ಲ, ಹಿಮವಂತನ ಮಗಳಾಗುವುದಕ್ಕೆ ಮೊದಲೂ ಕೂಡ ಅವಳು ಉಮಾ ಅಲ್ವಾ? ಹೌದು, ಅಲ್ಲಿ ಉತ್ಕೃಷ್ಟವಾದ ಮಾ ಅಂದರೆ ಜ್ಞಾನ. ಉಮಾ ಅಂತ ಹೇಳಿ ಅವಳ ಹೆಸರು, ಒಂದು ಕಾಲದಲ್ಲಿ ಉತ್ಕೃಷ್ಟವಾದ ಜ್ಞಾನ ಉಳ್ಳವಳು ಅಂತ. ಆಮೇಲೆ ಅವಳ ಹೆಸರೇ ಉಮಾ ಅಂತಾಯಿತು. ಹೇಗೆ? ತಾಯಿ ಹೀಗೆ ಪ್ರೀತಿಯಿಂದ ಹೇಳಿದ್ದರಿಂದ. ಉಗ್ರೇಣ ತಪಸಾ ಯುಕ್ತಾಂ, ಅವಳಿಗೆ ಅಪರ್ಣ ಅಂತನೂ ಹೆಸರು. ಅವಳಿಗೆ ಇಬ್ಬರು ತಂಗಿಯರಿದ್ದರು, ಆಯ್ತಾ? ಅದರಲ್ಲಿ ಒಬ್ಬಳು ಏಕಪರ್ಣ, ದ್ವಿಪರ್ಣ ಅಂತ. ಅವಳು ಉಮೆಗೆ, ಅವಳು ಏಕಪರ್ಣ ಅಂದರೆ ಒಂದೇ ಎಲೆಯನ್ನು ತಿಂತ ಇದ್ಲು ತಪಸ್ಸು ಮಾಡುವಾಗ. ಇನ್ನೊಬ್ಳು ಎರಡು, ಇವಳು ಎಲೆಯನ್ನೂ ತಿಂತ ಇರಲಿಲ್ಲ. ಹೀಗಾಗಿ ಅಪರ್ಣ, ಪರ್ಣ ಅಂದರೆ ಎಲೆ, ಅಪರ್ಣ ಅಂದರೆ ಎಲೆಯನ್ನೂ ತಿನ್ನದವಳು ಅಂತ ಹಾಗರ್ಥ. ಏತೇತೆ ಶೈಲರಾಜಸ್ಯ, ಆದರೆ ಇಲ್ಲಿ ಹೇಳಿದ್ದು ಇಬ್ಬರನ್ನ ಕುರಿತು ಹೇಳ್ತಾರೆ ರಾಮಾಯಣದಲ್ಲಿ. ಉಳಿದವರಿಲ್ಲ ಅಂತಿಲ್ಲ, ಬೇರೆ ಪುರಾಣಗಳಲ್ಲಿ ಅವರಿದ್ದಾರೆ, ಹರಿವಂಶದಲ್ಲಿಯೇ ಹೇಳ್ತಾರೆ. ಆದರೆ ಈ ಕಥೆಗೆ ಎಷ್ಟು ಬೇಕೋ ಅಷ್ಟು ಅಂತ. ಏತತ್ತೆ ಶೈಲರಾಜಸ್ಯ ಸುತೇ ಲೋಕ ನಮಸ್ಕೃತೇ, ಇವರಿಬ್ಬರು ಎಲ್ಲ ಲೋಕಗಳು ಮನೆವಾರೆ ನೆನೆದು ನಮಸ್ಕರಿಸುವ ಇಬ್ಬರು ಕನ್ಯೆಯರು. ಗಂಗಾ ಚ ಸರಿತಾಂ ಶ್ರೇಷ್ಠ ಉಮಾದೇವಿ ಚ ರಾಘವಾಂ. ಏತತ್ತೆ ಸರ್ವಮಾಖ್ಯಾತಂ ಯಥಾ ತ್ರಿಪಥಗಾಮಿನಿ ಖಂಗತಾ ಪ್ರಥಮಂ ತಾತ ಗತಿಂ ಗತಿಮತಾಂ ವರ. ನಾನು ಇಷ್ಟು ಹೇಳಿದ್ದೇನೆ. ಮೊದಲು ಅವಳು ಆಕಾಶಕ್ಕೆ ಹೇಗೆ ಹೋದ್ಲು ಅಂತ. ಆಕಾಶಕ್ಕೆ ಹೋದ ಮೇಲೆ ಭೂಮಿಗೆ ಬಂದ್ಲು, ಹೀಗಾಗಿ ಅವಳು ಗಾಂ ಗತ, ಗಾಂಗಾ ಇದ್ದಿದ್ದು ಗಂಗಾ ಆಯ್ತು. ಗಂಗಾ ಅಂದ್ರೇನು? ಭೂಮಿಗೆ ಬಂದವಳು ಅಂತ, ಆ ಹೆಸರೇ ಹಾಗೆ. ಸೈಷಾ ಸುರನದೀ ರಮ್ಯ ಶೈಲೇಂದ್ರ ತನಯ ತದ ಸುರಲೋಕಂ ಸಮಾರೂಢ ವಿಪಾಪ ಜಲವಾಹಿನಿ. ಅವಳು ಸುರನದಿ ಅಂತ ಕರೀತಾರೆ, ಶೈಲಜಾ ಅಂತ ಕರೀತಾರೆ, ಬೆಟ್ಟದ ಮಗಳು ಅಂತ. ಸುರಲೋಕಕ್ಕೆ ಹೋದಳು, ಯಾ ಎಲ್ಲ ಪಾಪವನ್ನು ತೊಳೆಯುವವಳು ಅಂತ. ಹೀಗೆ ಇತ್ಯಾರ್ಚೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಬಾಲಕಾಂಡೇ ಪಂಚತ್ರಿಂಶ ಸರ್ಗ. ಉಕ್ತ ವಾಕ್ಯೇ ಮುನೌ ತಸ್ಮಿನ್ ಉಭೌ ರಾಘವ ಲಕ್ಷ್ಮಣೌ ಪ್ರತಿನಂದ ಕಥಾಂ ವೀರಾವು ಚತುರ್ಮುನಿ ಪುಂಗವಂ. ಇಷ್ಟು ಹೇಳಿ ವಿಶ್ವಾಮಿತ್ರರು ಸುಮ್ಮನಾದರು. ಮುಂದೆ ಕಥೆ ಕೇಳಬೇಕು ಅಂತ ಇದ್ರೆ ವಿಸ್ತಾರವಾಗಿ ಕೇಳ್ತಾರೆ, ವಿಸ್ತಾರವಾಗಿ ಹೇಳಿ ಅಂತ ಹೇಳಿ. ಏಕಪಾಟಲ ದ್ವಿಪಾಟಲ, ದ್ವಿಪರ್ಣ ಅಲ್ಲ, ಏಕಪರ್ಣ ಅನ್ನೋಳೆ ಏಕಪಾಟಲ ಆಗಿರೋದು. ಉಕ್ತ ವಾಕ್ಯೇ ಮುನೌ ತಸ್ಮಿನ್, ಹೀಗೆ ಮಾತನಾಡಿ ವಿಶ್ವಾಮಿತ್ರರು ಸುಮ್ಮನೆ ಕುಳಿತರು. ಆಗ ರಾಮ ಲಕ್ಷ್ಮಣರು ಹೇಳಿದರಂತೆ, ಧರ್ಮಯುಕ್ತಮಿದಂ ಬ್ರಹ್ಮನ್ ಕಥಿತಂ ಪರಮಂ ತ್ವಯಾ. ನೀವು ಹೇಳಿದ್ದು ಧರ್ಮಯುಕ್ತವಾಗಿತ್ತು. ದುಹಿತು ಶೈಲರಾಜಸ್ಯ ಜ್ಯೇಷ್ಠಾಯ ವಕ್ತುಮರ್ಹಸಿ ವಿಸ್ತರಂ ವಿಸ್ತರಜ್ಞೋಸಿ ದಿವ್ಯ ಮಾನುಷ ಸಂಭವಂ. ಆಗ ಅವರಿಬ್ರು ಹೇಳಿದರು, ಹಿಮವಂತನ ದೊಡ್ಡ ಮಗಳು ಗಂಗೆ ಏನಿದ್ದಾಳೆ ಅವಳ ಕಥೆಯ ವಿಸ್ತಾರವನ್ನು ಹೇಳು, ಯಾಕೆಂದರೆ ನೀನು ವಿಸ್ತರಜ್ಞೋಸಿ, ಸಂಕ್ಷಿಪ್ತವಾಗಿಯೂ ಹೇಳಬಲ್ಲೆ ವಿಸ್ತಾರವಾಗಿಯೂ ಹೇಳಬಲ್ಲೆ. ಅವಳ ದಿವ್ಯ ಮಾನುಷ ಸಂಭವಂ, ಅಲ್ಲಿ ಹೇಗೆ ಅವಳು ಬಂದಳು, ಇಲ್ಲಿ ಹೇಗೆ ಅವಳು ಬಂದಳು, ಅದೆರಡನ್ನೂ ಹೇಳು. ತ್ರೀನ್ ಪಥೋ ಹೇತುನಾಕೇನ ಪ್ಲಾವ ಎಲ್ಲೋ ಕಪಾಲಿನಿ ಕಥಂ ಗಂಗಾ ತ್ರಿಪಥಗಾ ವಿಶ್ರುತ ಸರಿದುತ್ತಮ. ಮೂರು ದಾರಿಗಳಲ್ಲಿ ಏಕೆ ಹರಿದಳು, ತ್ರಿಪಥಗ ಅಲ್ವಾ, ಮೂರು ದಾರಿಯಲ್ಲಿ ಏಕೆ ಹರಿಯಬೇಕಾಯಿತು. ಕಥಂ ಗಂಗಾ ತ್ರಿಪಥಗಾ, ಭೂಮಿಗೆ ಹೇಗೆ ಬಂದ್ಲು. ತ್ರಿಷು ಲೋಕೇಶು ಧರ್ಮಜ್ಞ ಕರ್ಮ ಭಿಕ್ಕೈ ಸಮನ್ವಿತ ತಥಾ ಬ್ರುವತಿ ಕಾಕುತ್ಸ್ಥೇ ವಿಶ್ವಾಮಿತ್ರಸ್ತಪೋಧನ. ಮೂರು ಲೋಕದಲ್ಲಿ ಯಾವ ಕೆಲಸದಿಂದ ಅವಳು ಕೂಡಿದ್ದಾಳೆ. ನಿಖಿಲೇನ ಕಥಾಂ ತರವಾಂ ಋಷಿ ಮಧ್ಯೆ ನ್ಯವೇದಯತ್. ಈ ರೀತಿ ರಾಮ ಕೇಳಿದಾಗ ವಿಶ್ವಾಮಿತ್ರರು ಋಷಿಗಳ ನಡುವೆ ರಾಮನಿಗೆ ನುಡಿದರು. ಪುರಾ ರಾಮ ಕೃತೋದ್ವಾಹ ಶಿತಿಕಂಠೋ ಮಹಾತಪಾಹ ದೃಷ್ಟ್ವಾಚ ಭಗವಾನ್ ದೇವೀಂ ಮೈಥುನಾಯೋಪಚಕ್ರಮೇ. ಬಹಳ ಹಿಂದೆ ಅವರು ಹೇಳೋದು, ಅವನು ಕೇಳಿದ್ದು ಗಂಗೆಯ ಬಗ್ಗೆ ಮಾತ್ರ, ಆದರೆ ಉಮೆಯ ಬಗೆಗೂ ಕೂಡ ವಿಶ್ವಾಮಿತ್ರರು ಹೇಳ್ತಾರೆ. ಯಾಕೆ ಹೇಳಿದರು?
ಯಾಕೆ ಹೇಳಿದ್ರು ಅಂದ್ರೆ ಹೇಳುಗರ ಸ್ವಾತಂತ್ರ್ಯ ಅಷ್ಟೇ ಇಲ್ಲಿ ಉತ್ತರ. ಬಹಳ ಹಿಂದೆ ಶಿತಿಕಂಠ ಕರಿಗೊರಳ ಶಿವ ಮದುವೆ ಆದ ಉಮೆಯನ್ನ. ದೃಷ್ಟ್ವಾಚ ಭಗವಾನ್ ದೇವಿ ಮೈಥುನಾಜೋಪಚಕ್ರಮೇ, ಮದುವೆ ಆದ ಮೇಲೆ ಸಂತತಿ ಉತ್ಪತ್ತಿ ಆಗಬೇಕು, ಅದರಿಂದಾಗಿ ಅವರಿಬ್ಬರು ಕೂಡಿದರು. ತಸ್ಯ ಸಂಕ್ರೀಡಮಾನಸ್ಯ ಮಹಾದೇವಸ್ಯ ಧೀಮತಃ ಶಿತಿಕಂಠಸ್ಯ ದೇವಸ್ಯ ದಿವ್ಯಂ ವರ್ಷಶತಂ ಗತಂ. ಅವರಿಬ್ಬರು ಕೂಡಿದಾಗ ದಿವ್ಯಂ ವರ್ಷಶತಂ ಗತಂ, ದೇವಲೋಕದ 100 ವರ್ಷಗಳು ಕಳೆದವು. ನಚಾಪಿ ತನಯೋ ರಾಮ ತಸ್ಯಾಮಾಸೀತ್ ಪರಂತಪ. ಆದರೆ ಒಬ್ಬನೇ ಮಗ ಕೂಡ ಇಲ್ಲ. ಸರ್ವೇ ದೇವಾಃ ಸಮುದ್ಯುಕ್ತಾಃ ಪಿತಾಮಹ ಪುರೋಗಮಾಃ. ಎಲ್ಲ ದೇವತೆಗಳಿಗೂ ಆತಂಕ ಆಯಿತು. ಯದಿಹ ಉತ್ಪದ್ಯತೆ ಭೂತಂ ಕಸ್ತತ್ ಪ್ರತಿಸಹಿಷ್ಯತಿ. ಒಂದು ಈ ತರಹದ ಬೇಟದಿಂದ, ಶಿವ ಹಾಗೂ ಪಾರ್ವತಿಯರ ಕೂಡಿಕೆಯಿಂದ ಒಬ್ಬ ಮಗ ಹುಟ್ಟಿದ್ರೆ ಗತಿಯೇನು, ಅವನನ್ನು ಯಾರು ತಡೆಯುವವರು ಅಂತ ಅವರಿಗೆ ಅನ್ನಿಸಿತು. ಅಭಿಗಮ್ಯ ಸುರಾಸರವೇ ಪ್ರಣಿಪತ್ಯೇದಮಬ್ರುವನ್. ಸೀದ ದೇವತೆಗಳು ಹೋಗಿ ನಮಸ್ಕಾರ ಮಾಡಿ ಹೇಳಿದರು, ದೇವದೇವ ಮಹಾದೇವ ಲೋಕಸ್ಯಾಸ್ಯ ಹಿತೇ ರಥ ಸುರಾಣಾಂ ಪ್ರಣಿಪಾತೇನ ಪ್ರಸಾದಂ ಕರ್ತುಮರ್ಹಸಿ. ಓ ದೇವತೆಗಳ ದೇವನೇ, ಅದರಿಂದಾಗಿಯೇ ಮಹಾದೇವನೇ, ಈ ಲೋಕದ ಹಿತಕ್ಕಾಗಿ ನೀನು ಅನುಗ್ರಹವನ್ನು ಉಂಟು ಮಾಡಬೇಕು. ನ ಲೋಕಾಧಾರಯಿಷ್ಯಂತಿ ತವ ತೇಜಸ್ಸುರೇಶ್ವರ. ಲೋಕಗಳು, ಒಂದು ವೇಳೆ ನಿನಗೆ ಒಬ್ಬ ಮಗ ಹುಟ್ಟಿದರೆ ಲೋಕಗಳು ತಡೆಯುವುದಿಲ್ಲ. ಬ್ರಾಹ್ಮೇಣ ತಪಸಾಯುಕ್ತೋ ದೇವ್ಯಾ ಸಹ ತಪಶ್ಚರ. ಹೀಗೆ ಮಾಡಬೇಡ, ದೇವರನ್ನ ಕುರಿತು ತಪಸ್ಸು ಮಾಡು. ತ್ರೈಲೋಕ್ಯ ಹಿತಕಾಮಾರ್ಥಂ ತೇಜಸ್ ತೇಜಸ್ಸಿ ಧಾರಯ. ನಿನ್ನ ತೇಜಸ್ಸನ್ನ 3 ಲೋಕದ ಒಳಿತಿಗಾಗಿ ಇನ್ನೊಂದು ತೇಜಸ್ಸಿನಲ್ಲಿ ಹಾಕು ಅಂತ ಹೇಳಿದರಂತೆ. ರಕ್ಷ ಸರ್ವಾನಿಮಾನ್ ಲೋಕಾನ್ ನಾ ಲೋಕಂ ಕರ್ತುಮರ್ಹಸಿ. ಈ ಎಲ್ಲ ಲೋಕಗಳನ್ನ ರಕ್ಷಿಸು. ನಾ ಲೋಕಂ ಕರ್ತುಮರ್ಹಸಿ, ಈ ಲೋಕವನ್ನು ಕತ್ತಲು ಮಾಡಬೇಡ ಅಂದರು. ದೇವತಾನಾಂ ವಚ ಶ್ರುತ್ವ ಸರ್ವಲೋಕ ಮಹೇಶ್ವರ ಬಾಢಮಿತ್ಯಬ್ರವೀತ್ ಸರ್ವಾನ್ ಪುನಶ್ಚೇದಮುವಾಚ. ದೇವತೆಗಳ ಮಾತನ್ನು ಸದಾಶಿವ ಕೇಳಿದ, ಹಾಗೆಯೇ ಆಗಲಿ ಎಂದ. ಬಾಢಂ ಇತ್ಯಬ್ರವೀತ್ ಪುನಶ್ಚ ಇದಮುವಾಚ, ಮತ್ತೆ ಹೀಗೆ ನುಡಿದ. ಧಾರಯಿಷ್ಯಾಮ್ಯಹಂ ತೇಜ ತೇಜಸೈವ ಸಹೋಮಯ ತ್ರಿದಶ ಪೃಥಿವೀ ಚೈವ ನಿರ್ವಾಣಮಧಿಗಚ್ಛತು. ಆಯಿತು, ನಾನು ನನ್ನ ರೇತಸ್ಸು, ಅದು ಅಜ್ಞಾತ್ಮಕ, ರೇತಸ್ಸು ಅನ್ನೋದು ಯಾವತ್ತೂ ಕೂಡ ಅಜ್ಞಾತ್ಮಕ, ಅದನ್ನು ನಾನು ಹೊರಗಡೆ ಬಿಡ್ತೇನೆ, ತೇಜಸ್ಸಿನಲ್ಲಿಯೇ ಇಡ್ತೇನೆ, ಎಲ್ಲರೂ ಶಾಂತರಾಗಿ ಇಂದ. ಯದಿದಂ ಕ್ಷುಭಿತಂ ಸ್ಥಾನಾತ್ ಮಮ ತೇಜೋಹ್ಯನುತ್ತಮಂ ಧಾರಯಿಷ್ಯತಿ ಕಸ್ತನ್ಮೇ ಬ್ರುವಂತು ಸುರಸತ್ತಮಾಹ. ಆಯಿತು, ನಾನು ರೇತಸ್ಸನ್ನು ಹೊರಗಡೆ ಬಿಡ್ತೇನೆ, ಯಾರು ಧರಿಸುತ್ತಾರೆ? ಏವ ಮುಕ್ತಾಸ್ತೋ ದೇವಾಹ ಪ್ರತ್ಯೂಚುರು ವೃಷಭಧ್ವಜಂ ಯತ್ತೇ ಚ ಕ್ಷುಭಿತಂ ಹೆದ್ಯ ತದ್ಧರಾಧಾರಯಿಷ್ಯತೀ. ಅವರು ಹೇಳಿದ್ರು, ನಿನ್ನ ತೇಜಸ್ಸನ್ನು ಭೂಮಿ ಸಹಿಸಿಕೊಳ್ಳುತ್ತೆ ಎಂದರು. ಇಲ್ಲಿ ಇರುವಂಥದ್ದು ಪಾಯಿಂಟ್, ಇದು ಈ ಕಥೆಯನ್ನು ನೋಡಿದರೆ ತೀರಾ ಅಸಂಗತವಾಗಿ ಕಾಣುತ್ತೆ. ದೇವಲೋಕದ ಸಂಭೋಗ ಬೇರೆಯೇ ರೀತಿಯಾಗಿರುತ್ತೆ, ಒಪ್ಪಿಕೊಳ್ಳೋಣ. ಅವರಿಬ್ಬರು ಕೂಡಿದಾಗ ಇವ್ರಿಗೇನು ಹೊಟ್ಟೆ ಕಿಚ್ಚು, ಮತ್ತೆ ಅವರಿಬ್ಬರು ಕೂಡಿದಾಗ ಆಗುವಂತಹ ಒಬ್ಬ ಮಗ ಏನೋ ಆಘಾತ ಉಂಟು ಮಾಡಿಬಿಡ್ತಾನೆ ಅಂತ ದೇವತೆಗಳಿಗೆ ಯಾಕೆ ಭಯ ಬರಬೇಕು ಅಂತ ಈ ಎಲ್ಲ ಪ್ರಶ್ನೆ ಬರುತ್ತೆ. ನಾನು ಮಧ್ಯದಲ್ಲೇ ಯಾಕೆ ಇದನ್ನು ಹೇಳಿದ್ದು ಅಂತ ಹೇಳಿದರೆ ಅದು ನಿಧಾನಕ್ಕೆ ಮುಂದೆ ಹೇಳೋದಿತ್ತು. ಯಾಕೆ ಹೇಳಿದ್ದು ಅಂತಂದರೆ, ಮಹಾಭಾರತದ ವನಪರ್ವದಲ್ಲಿ ಒಂದು ವರ್ಷನ್ ಇದೆ, ಬೇರೆ ಬೇರೆ ಪುರಾಣಗಳಲ್ಲಿ ಒಂದು ವರ್ಷನ್ ಇದೆ, ಅದೆಲ್ಲವನ್ನು ನಾವು ಜೋಡಿಸಿ ಇದನ್ನು ಈ ಕಥೆಯನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕಾಗಿ ನಾನು ಹೇಳಿದ್ದು.
ಈ ದೇವತೆಗಳ ಉದ್ಯಮ ಯಾಕೆ ಅಂತಂದರೆ ಹಲವಾರು ಉದ್ದೇಶ ಇದೆ. ದೇವತೆಗಳು ಯಾಕೆ ಬಂದು ಹೇಳಿದ್ರು ಅಂದರೆ, ದೇವತೆಗಳು ಹೆಣ್ಣಿನ ಸಹಾಯದ ಅಪೇಕ್ಷೆ ಇಲ್ಲದೆಯೂ ಸೃಷ್ಟಿ ಮಾಡಬಲ್ಲರು ಅಂತನ್ನೋದನ್ನು ತೋರಿಸ್ಬೇಕಿತ್ತು. ನಂಬರ್ ಒನ್. ನಂಬರ್ ಟೂ, ಶಿವನ ರೇತಸ್ಸು ಏನಿದೆ ಅದು ಇಡೀ ಲೋಹ ಸಮುದಾಯ ಏನಿದೆ ಅದು ಶಿವನ ರೇತಸ್ಸಿನ ಭಾಗ, ಅಂದರೆ ಅಗ್ನಿ ಭಾಗ, ಅದೇ ಅಗ್ನಿರೂಪವಾಗಿತ್ತು ಅಂತಾರೆ. ಅದಷ್ಟನ್ನು ಪಾರ್ವತಿ ಜೀರ್ಣಿಸಿಕೊಂಡು ಬಿಟ್ಟಿದ್ದಿದ್ರೆ ಆಗ ಲೋಕಕ್ಕೇನು ಉಪಯೋಗ ಆಗ್ತಾ ಇತ್ತು? ನಮ್ಮ ದಾಂಪತ್ಯ ಲೋಕಕ್ಕೆ ಉಪಯೋಗ ಆಗಬೇಕು ಅಂತ ಇಲ್ಲ. ಆದರೆ ರುದ್ರದೇವರ ಮತ್ತು ಪಾರ್ವತಿಯ ದಾಂಪತ್ಯ ಅನ್ನೋದು ಲೋಕಕ್ಕೆ ಉಪಕಾರಿ. ಹೆಂಗಾಗಬೇಕು? ಏಕೆಂದರೆ ಸದಾಶಿವನಿಗೆ ಈಗಾಗಲೇ ಸ್ಕಂದ ಅನ್ನೋ ಮಗ ಇದ್ದಾನೆ, ಸದಾಶಿವನಿಗೆ ಈಗಾಗಲೇ ಗಣಪತಿ ಇದ್ದಾನೆ, ಅವರು ಮತ್ತೆ ಅಭಿವ್ಯಕ್ತ ಆಗಬೇಕು. ಅದರಿಂದ ಏನು ಪ್ರಯೋಜನ ಲೋಕಕ್ಕೆ? ಲೋಕಕ್ಕೆ ಬೇರೆ ಏನಾದರೂ ಪ್ರಯೋಜನ ಆಗಬೇಕು. ಅದಕ್ಕೆ ದೇವತೆಗಳು ಬಂದು ಬೇಡಿಕೊಂಡದ್ದು, ಸ್ಕಂದ ಇದೇ ಮೊದಲ ಬಾರಿಗೆ ಹುಟ್ಟುತ್ತಾ ಇರೋದಲ್ಲ, ದೇವಾನಾಂ ಬಹುಧಾ ಜನಿಹಿ, ಈ ಅಂಶಗಳನ್ನು ತಲೆಯಲ್ಲಿಟ್ಕೊಳ್ಬೇಕು. ಆಮೇಲೆ ಈ ಕಥೆಯನ್ನು ನಾವು ಮತ್ತೆ ಫ್ಲೋನಲ್ಲಿ ಮುಂದೆ ಹೋಗೋಣ. ಏವ ಮುಕ್ತ ಮುಕ್ತ ಸುರಪತಿ ಪ್ರಮುಮೋಚ ಮಹಾಬಲ ತೇಜಸ ಪೃಥಿವೀಯೇನ ವ್ಯಾಪ್ತ ಸಗಿರಿಕಾನನ. ಈ ರೀತಿ ಹೇಳಿದಾಗ ಸದಾಶಿವ ಏನು ಮಾಡಿದ? ತನ್ನ ರೇತಸ್ಸನ್ನು ಹೊರಗಡೆ ಚೆಲ್ಲಿದ. ಅದು ಇಡೀ ಭೂಮಿ ವ್ಯಾಪಿಸಿಕೊಂಡಿತು, ಇಡೀ ಭೂಮಿಯಲ್ಲಿ ಲೋಹದ ಸಂಪತ್ತಿ ಉಂಟಾಯಿತು. ಅದಕ್ಕೆ ಯಜ್ಞದಲ್ಲಿ ಮರದ ಪಾತ್ರೆಗಳನ್ನು ಯೂಸ್ ಮಾಡ್ತಾರೆ. ಯಜ್ಞದಲ್ಲಿ ಮರದ ಪಾತ್ರೆಗಳನ್ನು ಬಹಳ ಹಿಂದೆ ಬಳಸ್ತಾ ಇದ್ರು. ಯಾಕೆ ಅಂತಂದರೆ ಈ ಕಾರಣದಿಂದ, ಯಜ್ಞದಲ್ಲಿ ಮರದ ಪಾತ್ರೆಗಳನ್ನು ಬಳಸ್ತಾ ಇದ್ರು. ಕೆಲವೊಂದು ಕಡೆ ಬೆಳ್ಳಿ ಪಾತ್ರೆಯನ್ನು ಬಳಸಲಿಕ್ಕಿಲ್ಲ ಅಂತ ನಿಷೇಧ ಉಂಟು ಕೆಲವೊಂದು ಕಡೆ. ಯಾಕೆ ಅಂತಂದರೆ ಅದು ಶಿವನ ರೇತಸ್ಸು ಅಂತನ್ನುವ ದೃಷ್ಟಿಯಿಂದ. ಪಿತೃದೇವತೆಗಳಿಗೆ ಮಾತ್ರ ಬಳಸಬಹುದು ಅಂತಾರೆ. ಹೀಗೆ ಬೇರೆ ಬೇರೆ ತರಹದ ವಿಕಲ್ಪಗಳಿದೆ, ಬೇರೆ ಬೇರೆ ತರಹದ ಬಳಕೆಗಳಿದೆ. ಯಾಕೆ ಅಂದರೆ ಈ ಕಾರಣದಿಂದ ಇಡೀ ಭೂಮಿಯಲ್ಲಿ ಧಾತು ಖನಿ ಅಥವಾ ಗಣಿ ಬೇರೆ ಬೇರೆ ತರಹದ ಲೋಹಗಳ ಉತ್ಪತ್ತಿ ಹೇಗೆ ಆಯಿತು ಅಂತಂದರೆ ಶಿವನ ರೇತಸ್ಸಿನ ಭಾಗ, ಅದರ ಪ್ರಧಾನ ಭಾಗ ಏನಿದೆ ಭೂಮಿ ಧರಿಸಿತು. ತಥೋ ದೇವಾ ಪುನರಿದಮೂಚುಶ್ಚಾಪಿ ಹುತಾಚನಂ ಆವಿಷತ್ವಂ ಮಹಾತೇಜೋ ರೌದ್ರಂ ವಾಯು ಸಮನ್ವಿತಃ. ದೇವತೆಗಳು ಸದಾ ಇದು ಅಗ್ನಿಗೆ ಹೇಳಿದರು, ಸದಾಶಿವನ ಘನವಾದ ರೇತಸ್ಸನ್ನು ಗಾಳಿಯ ಜೊತೆಗೆ ಪ್ರವೇಶಿಸು ಅಂತ. ತದಗ್ನಿನಾ ಪುನರ್ವ್ಯಾಪ್ತಂ ಸಂಜಾತಂ ಶ್ವೇತಪರ್ವತಂ ದಿವ್ಯಂ ಚರವಣಂ ಚೈವ ಪಾವಕಾದಿತ್ಯ ಸನ್ನಿಭಂ. ಅಗ್ನಿ ಗಾಳಿಯೊಡನೆ ಪ್ರವೇಶ ಮಾಡಿದಾಗ ಆ ರೇತಸ್ಸು ಘನ ಆಯಿತು. ಮತ್ತೆ ಯತ್ರ ಜಾತೋ ಮಹಾತೇಜಃ ಕಾರ್ತಿಕೇ ಯೋಗ್ಯ ಸಂಭವ, ಅಲ್ಲಿಂದ ಒಂದು ಮಗು ಹುಟ್ಟಿತು. ಮತ್ತೆ ನೀರಿನಲ್ಲಿ ಬಂತು, ಹುಲ್ಲುಗಾವಲಿನಲ್ಲಿ ಬಂತು, ಹೀಗೆ ಬೇರೆ ಬೇರೆ ಕಡೆ ಆ ರೇತಸ್ಸನ್ನು ತಣ್ಣಿಗೆ ಮಾಡಲಿಕ್ಕೆ, ಅಲ್ಲಿಂದ ಒಂದು ಮಗು ಉಂಟಾಗಲಿಕ್ಕೆ ಬೇರೆ ಬೇರೆಯವರು ಧರಿಸಿದರು. ಅದರಿಂದ ಅವನನ್ನು ಸ್ಕಂದ ಅಂದರು. ಸ್ಕಂದ ಅಂದರೆ ಏನು? ತಾಯಿಯ ಹೊಟ್ಟೆಯೊಳಗಡೆ ಹೋಗುವುದಕ್ಕೆ ಮೊದಲೇ ಜಾರಿದವ, ಅದರಿಂದಾಗಿ ಅವನಿಗೆ ಸ್ಕಂದ. ಆಗ್ನೇಯ ಅಂತ ಕರೀತಾರೆ ಅವನಿಗೆ. ಯಾಕೆ ಅಂದರೆ ಅಗ್ನಿ ಅವನ ಅಭಿವ್ಯಕ್ತಿಗೆ ಕಾರಣ ಆದ. ಇವತ್ತಿಗೂ ಕೂಡ ಸ್ಕಂದನ ಮಂತ್ರವನ್ನು ಅಗ್ನಿಬೀಜದ ಜೊತೆಗೆ ಹೇಳಬೇಕು ಅಂತ ಆಚಾರ್ಯರು ಹೇಳುತ್ತಾರೆ. ತಂತ್ರಸಾರ ಸಂಗ್ರಹದಲ್ಲಿ ಅಗ್ನಿಬೀಜದ ಜೊತೆಗೆ ಸ್ಕಂದನ ಮಂತ್ರ ಇರುವುದು ಅಂತ ಹೇಳುತ್ತಾರೆ. ಇನ್ನು ಅವನನ್ನು ಕೃತ್ತಿಕ ಅಂತ ಹೇಳಿ ಮಾತೃದೇವತೆಗಳು ಮಗು ಹುಟ್ಟಿದ ಕೂಡಲೇ ಹಾಲೂಡಿಸಿದರು.
ಕೃತ್ತಿಕೇಯರಿಂದ ಪಾಲಿಸಲ್ಪಟ್ಟವ, ಆದ್ದರಿಂದ ಕಾರ್ತಿಕೇಯ ಅಥವಾ ಕಾರ್ತಿಕ. ಅಥೋಮಾಂಚ ಶಿವಂ ಚೈವ ದೇವಾಸ್ಸರ್ಷಿಗಣಾಸ್ತದಾ ಪೂಜಯ ಮಾತುರತ್ಯರ್ಥಂ ಸುಪ್ರೀತ ಮನಸಸ್ತದಾ. ಹೀಗೆ ಜಗತ್ತಿಗೆ ಉಪಕಾರನೂ ಆಯಿತು, ಮಗನೂ ಬಂದ, ದೇವತೆಗಳೆಲ್ಲ ಸಂತೋಷಪಟ್ಟು ಆ ಗಂಡ ಹೆಂಡಿರನ್ನು ಗೌರವಿಸಿದರಂತೆ. ನಮ್ಮ ತರಹ ಅಂತ ನೀವು ಅಂದುಕೊಳ್ಬೇಡಿ. ಆ ದೇವತೆಗಳ ಕಥೆಯನ್ನು ನೋಡುವಾಗ ಈ ಲೋಕದ ಆಚೆಗೆ ಇರುವಂಥದ್ದು ಇದು ಯಾವುದು ನಮಗೆ ಅನ್ವಯಿಸೋದಿಲ್ಲ ಅಂತಲೇ ತಿಳ್ಕೊಂಡು ಕೇಳಬೇಕು. ಆಗ ಪಾರ್ವತಿಗೆ ಸಿಟ್ಟು ಬಂತಂತೆ. ಸಮನ್ಯು ರಶಪತ್ ಸರ್ವಾನ್ ಕ್ರೋಧ ಸಂರಕ್ತ ಲೋಚನ ಯಸ್ಮಾನ್ ನಿವಾರಿತಾ ಚಾಹಂ ಸಂಗತ ಪುತ್ರ ಕಾಮ್ಯಯ ಅಪತ್ಯಂ ಸ್ವೇಷು ದಾರೇಶು ನೋತ್ಪಾದಯಿತು ಅರ್ಹಥ ಅದ್ಯ ಪ್ರಭೃತಿ ಯುಷ್ಮಾಕಮ ಪ್ರಜಾ ಸಂತು ಪತ್ನಯ. ಅವಳು ಸಿಟ್ಟಿನಿಂದ ಶಾಪ ಕೊಟ್ಲಂತೆ ಪಾರ್ವತಿ. ಏನಂತ ಎಲ್ಲ ದೇವತೆಗಳಿಗೆ ಏನಂತ ಕೊಟ್ಲು, ನಿಮಗೆ ಮಕ್ಕಳಾಗದಿರಲಿ. ಹೌದು, ದೇವತೆಗಳಿಗೆ ಮಕ್ಕಳಿಲ್ಲ, ಅದರಿಂದಾಗಿ ವಾರಸುದಾರಿಕೆ ಎನ್ನುವ ಕಾನ್ಸೆಪ್ಟ್ ಇಲ್ಲ. ಅದಾಯದಾಸ್ತು ತೇ ಸರ್ವೇ ದೇವಾಹ, ದೇವತೆಗಳು ಅದಾಯಾದರು. ದಾಯ ಅಂತಂದ್ರೆ ಆಸ್ತಿ, ದಾಯವನ್ನು ಉಣ್ಣುವವರು ದಾಯಾದರು. ಆ ದಾಯಾದ ಅನ್ನುವ ಕಾನ್ಸೆಪ್ಟ್ ದೇವತೆಗಳಿಗಿಲ್ಲ. ಯಾಕೆಂದ್ರೆ ದೇವತೆಗಳಲ್ಲಿ ಹಲವಾರು ಕಾರಣ ಇದೆ. ಅದಕ್ಕೆ ಇಂದ್ರ ಹುಟ್ಟುತ್ತಾನೆ, ಇಂದ್ರನಿಂದ ಒಬ್ಬ ಮಗ ಹುಟ್ಟಿದ ಜಯಂತ. ಇಂದ್ರ ಸತ್ತ ಮೇಲೆ ಜಯಂತ ಪಟ್ಟಕ್ಕೆ ಬರಬೇಕು ಅಲ್ವಾ? ಇಂದ್ರ ಪಟ್ಟಕ್ಕೆ ಬರಬೇಕು, ಇಂದ್ರ ಹೋದ್ಮೇಲೆ ಜಯಂತ ಪಟ್ಟಕ್ಕೆ ಬರಬೇಕು. ಹಾಗಿಲ್ವೇ ಇಲ್ಲ, ಯಾಕೆಂದ್ರೆ ಯೋಗ್ಯತೆಗೆ ಅನುಗುಣವಾಗಿ ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ಅವರೆಲ್ಲ ಬರುವುದು. ಯಾಕೆ ಬರಲ್ಲ, ಯಾಕೆ ಬರಬಹುದಲ್ಲ? ಯೋಗ್ಯತೆಯಲ್ಲಿ ಕಡಿಮೆ ಇರುವವರು ಕೂಡ ದೇವತೆಗಳಾಗ್ತಾರೆ. ಇವಾಗ ಅಶ್ವಿ ದೇವತೆಗಳಲ್ಲಿ ಒಬ್ಬ ದೇವತೆ ಆಗ್ತಾನೋ ಇಲ್ವೋ, ಯಮಧರ್ಮರಾಜ ಇಂದ್ರ ಆಗ್ತಾನೋ ಇಲ್ವೋ, ಅಶ್ವಿ ದೇವತೆಗಳಲ್ಲಿ ಒಬ್ಬ ಇಂದ್ರ ಆಗ್ತಾನೋ ಇಲ್ವೋ, ಇಂದ್ರ ಪದವಿಯನ್ನ ಏರ್ತಾರ ಅವರೆಲ್ಲ. ಈಗ ದೇವರು ಇಂದ್ರ ಪದವಿಯನ್ನ ಏರಿದ, ಯಜ್ಞ ಅಂತ ಕರೀತಾರೆ. ಮುಖ್ಯ ಪ್ರಾಣ ಇಂದ್ರ ಪದವಿಯನ್ನ ಏರಿದ, ರೋಚನ ಅಂತ ಕರೀತಾರೆ. ಆಮೇಲೆ ಅಶ್ವಿ ದೇವತೆಗಳಲ್ಲಿ ಒಬ್ಬ ಏರಿದ, ಯಮಧರ್ಮ ಇಂದ್ರ ಪದವಿಯನ್ನ ಏರಿದ. ಈಗ ಹೋದ ಮನ್ವಂತರದಲ್ಲಿ ಮತ್ತೆ ಈ ಮನ್ವಂತರದಲ್ಲಿ ಪುರಂದರ ಇಂದ್ರ ಪದವಿಯನ್ನ ಏರಿದ, ಮುಂದೆ ಬಲಿ ಇಂದ್ರ ಪದವಿಯನ್ನ ಏರ್ತಾನೆ. ಅವನು ದೇವತೆಗಳಿಗಿಂತ ಚಿಕ್ಕವ, ಆದ್ರೂ ಏರ್ತಾನೋ ಇಲ್ವೋ. ಹಾಗೆ ಜಯಂತ ಯಾಕೆ ಆಗಬಾರದು ಅಂದ್ರೆ ಹಾಗಾಗಲ್ಲ. ಯಾಕೆ ಅಂದ್ರೆ ದೊಡ್ಡ ದೇವತೆಗಳು ನಂತರ ಹೋಗ್ತಾರೆ, ಚಿಕ್ಕ ದೇವತೆಗಳು ಮೊದಲು ಹೋಗ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕವನು ದೊಡ್ಡವನು ಮೊದಲು ಸಾಯ್ತಾನೆ, ಮೊದಲು ಹುಟ್ಟಿದವ ಮೊದಲು ಸಾಯ್ತಾನೆ, ನಂತರ ಹುಟ್ಟಿದವ ನಂತರ ಸಾಯ್ತಾನೆ. ಇದು ನಮ್ಮಲ್ಲಿ ಇರುವಂತಹ ನಿಯಮ, ಮನುಷ್ಯರಲ್ಲಿ. ದೇವತೆಗಳಲ್ಲಿ ಹಾಗಲ್ಲ. ದೇವತೆಗಳಲ್ಲಿ ಎಲ್ಲರಿಗಿಂತ ಮೊದಲು ಹುಟ್ಟಿದ್ದು ಬ್ರಹ್ಮ, ಆದರೆ ಕೊನೆಯಲ್ಲಿ ಬ್ರಹ್ಮದೇವರು ಹೋಗೋದು ಎಲ್ಲರ. ಆಮೇಲೆ ಸದಾಶಿವ, ಗರುಡ, ಚೇತ, ಅವರು ಮೂರು ಜನ ಬ್ರಹ್ಮದೇವರಾದ್ಮೇಲೆ ಅವರು ಹುಟ್ಟಿದ್ದು, ಆದರೆ ಬ್ರಹ್ಮದೇವರಿಗಿಂತ ಒಂದು ಸ್ವಲ್ಪವೇ ಮುನ್ನ ಅವರು ಹೋಗೋದು. ಅದಾದ ಮೇಲೆ ಇಂದ್ರ ಕಾಮ ಹುಟ್ಟಿದ್ದು, ಇಂದ್ರ ಕಾಮ ಆದಮೇಲೆ ಗರುಡ ಶೇಷ ರುದ್ರರು, ಗರುಡ ಶೇಷ ರುದ್ರರಾದ್ಮೇಲೆ ಬ್ರಹ್ಮದೇವರು ಹೋಗೋದು. ಈ ರೀತಿ ಅವರು ಯಾರು ಮೊದಲು ಹುಟ್ಟುತ್ತಾರೆ ಅವರು ನಂತರ ಹೋಗ್ತಾರೆ. ಯಾರು ಮೊದಲು ಹುಟ್ಟುತ್ತಾರೆ ಅವರು ನಂತರ ಹೋಗ್ತಾರೆ, ಯಾರು ನಂತರ ಹುಟ್ಟುತ್ತಾರೆ ಅವರು ಮೊದಲು ಹೋಗ್ತಾರೆ. ಅದರಿಂದಾಗಿ ನಾವು ದೇವತೆಗಳದ್ದಾಗುವಾಗ ದಾಯಾದರಿಲ್ಲ, ಆ ದಾಯಾದರಿಲ್ಲ ಅನ್ನೋದನ್ನ ಗಂಗೆ, ಇದು ಪಾರ್ವತಿ ಎರಡನೇ ಬಾರಿ ಮೂರನೇ ಬಾರಿ ಶಾಪ ಕೊಟ್ಲು. ಅವಳು ಗಂಗೆ ಬಂದು ಕೆಲವು ಸಾವಿರ ವರ್ಷಗಳಾಯ್ತು. ಅದಕ್ಕಿಂತ ಮೊದಲು ಇದ್ಲು, ಯಾಕೋ ಅವಳು ಕಣ್ಮರೆಯಾದ್ಲು.
ಗಂಗೆಯ ಹರಿವು ಈ ದೇಶದಿಂದ ಕಣ್ಮರೆಯಾಯಿತು. ಎಷ್ಟು ವರ್ಷಗಳಿಗೊಮ್ಮೆ ಈ ರೀತಿ ಆಗತ್ತೆ ಅಂತ ಖಚಿತವಾದ ಲೆಕ್ಕ ಇಲ್ಲ. ಆದರೆ ಮಹಾಭಾರತ ವನಪರ್ವದಲ್ಲಿ ಹೀಗಾಗತ್ತೆ ಅಂತ ಇದೆ. ಅದರಿಂದಾಗಿ ಇದು ಯಾವ ಯುಗದಲ್ಲಿ ಆಗಿದ್ದು ಅನ್ನೋದು ಗೊತ್ತಿಲ್ಲ, ಯಾವಾಗಲೂ ಆಗಿದ್ದು ಅಷ್ಟೇ. ಆದರೆ ಒಂದು ಮಾತ್ರ, ಇದು ಆಗುವಾಗ ಗಂಗೆ ಹುಟ್ಟಿ ಒಮ್ಮೆ ಮೇಲ್ಗಡೆ ಹೊರಟೋಗಿದ್ಲು, ಆಮೇಲೆ ಮತ್ತೆ ಆಗಿದ್ದು. ಅಗಸ್ತ್ಯರು ಸಮುದ್ರವನ್ನು ಕುಡಿದಾದ ಮೇಲೆ ಆಗಿದ್ದಿದು ಈ ಘಟನೆ. ಯಾಕೆಂದರೆ ಅದು ವನಪರ್ವದಲ್ಲಿ ಈ ಚಿಂತನೆ ಬರುತ್ತೆ. ಇನ್ನು ಭೂಷಣ ಕಾವ್ಯ ಪ್ರಶ್ನೆ, ಅದೆಲ್ಲ ಬಿಟ್ಬಿಡೋ ಮಹಾರಾಜ. ರಾಮಾಯಣದ ಸುಧಾಸ್ವಾದದಲ್ಲಿ ಇರು, ಇದೆಲ್ಲ ಎಂಥದ್ದಿದೆ. ಏವ ಮುಕ್ತ್ವಾ ತುರಾನ್ ಸರ್ವಾನ್ ಶಶಾಪ ಪೃಥಿವೀಮಪಿ ಅವನೇನೈಕರೂಪಾತ್ವಂ ಬಹುಭಾರ್ಯ ಭವಿಷ್ಯತಿ. ದೇವತೆಗಳಿಗೆ ಶಾಪ ಕೊಟ್ಟಾಯಿತು, ಆಮೇಲೆ ಭೂದೇವಿಗೆ ಶಾಪ ಕೊಟ್ಲಂತೆ. ಭೂದೇವಿಗೆ ಶಾಪ ಕೊಟ್ಟಾಗ ಏನಾಯಿತು, ಅವನೇನೈಕರೂಪಾತ್ವಂ, ಓ ಭೂಮಿಯೇ, ನನಗೆ ಸಿಗದ ರೇತೋಧಾರಣೆಯನ್ನು ನಿನಗೆ ಸಿಕ್ಕಿದೆ, ನೀನು ನನ್ನನ್ನು ಕೇಳಿ ಅದನ್ನು ಧರಿಸಿಲ್ಲ, ಆದ್ದರಿಂದ ನಾನು ಏನು ಮಾಡ್ತೇನೆ, ನಿನಗೆ ಶಾಪ ಕೊಡ್ತೇನೆ. ಅವನೇ ನೈಕ ರೂಪಾತ್ವ, ಭೂಮಿ ಒಂದು ರೀತಿಯಾಗಿ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ. ಬಹುಭಾರ್ಯ ಭವಿಷ್ಯಸಿ, ಬಹಳ ಜನರಿಂದ ನೀನು ಆಳಲ್ಪಡ್ತೀಯ. ನಚ ಪುತ್ರ ಕೃತಾಂ ಪ್ರೀತಿಂ ಮತ್ ಕ್ರೋಧ ಕಲುಷೀಕೃತ ಪ್ರಾಪ್ಸ್ಯಸೇ ತ್ವಂ ಸುಧುರ್ಮೇಧೋ ಮಮ ಪುತ್ರ ಮನಿಚ್ಛತಿ. ನನಗೆ ಒಬ್ಬ ಮಗ ಆಗಬಾರದು ಅಂತ ಅನ್ನುವ ಬಯಕೆಯಲ್ಲೇ ನೀನು ಬಂದೆ, ಆದ್ದರಿಂದ ನಿನಗೆ ಮಗನಿಂದ ಸಿಗುವ ಪ್ರೀತಿ, ಮಗನಿಂದ ಸಿಗುವ ಧನ್ಯತೆ ಸಿಗದೇ ಇರಲಿ ಅಂತ ಶಾಪ ಕೊಟ್ಲು. ಆದ್ದರಿಂದ ಪಾರ್ವತಿಯ ಶಾಪವೋ ಎಂಬಂತೆ ಭೂದೇವಿಯ ಮಗ ಹುಟ್ಟಿದ್ದು ನರಕ. ನರಕ ಇಂತಹ ಮಗ ಹುಟ್ಟಿದ್ರೆ ಯಾರಿಗೆ ಸಂತೋಷ ಆಗಬೇಕು? ಕೃಷ್ಣ ಅವನನ್ನು ಕೊಲ್ಲಬೇಕಾಯಿತು. ವರಾಹರೂಪಿ ಪರಮಾತ್ಮನಿಂದ ಹುಟ್ಟಿದ್ದು, ಅವನದ್ದೇ ಆದ ಕೃಷ್ಣ ರೂಪದಿಂದ ಅವನು ಸತ್ತದ್ದು. ತಾನ್ ಸರ್ವಾನ್ ಪೀಡಿತಾನ್ ದೃಷ್ಟ್ವಾ ಸುರಾನ್ ಸುರಪತಿಸ್ತದಾ ಗಮನಾಯೋಪಚಕ್ರಾಮ ದಿಶಂ ವರುಣಪಾಲಿತಾಂ. ಈ ರೀತಿ ನೋಡಿ ಸದಾಶಿವ ತಟಸ್ಥವಾಗಿದ್ದ, ಯಾವ ರಿಯಾಕ್ಷನ್ ಅನ್ನು ಕೊಡಲಿಲ್ಲ. ಪಶ್ಚಿಮ ದಿಕ್ಕಿಗೆ ಹೋಗಿ ತಪಸ್ಸಿಗೆ ಕುಳಿತ. ಸಗತ್ವಾ ತಪ ಆತಿಷ್ಠತ್ ಪಾರ್ಶ್ವೇ ತಸ್ಯೋತ್ತರೇ ಗಿರೇ ಹಿಮವತ್ ಪ್ರಭವೇ ಶೃಂಗೇ ಸಹ ದೇವ್ಯಾ ಮಹೇಶ್ವರ. ಆ ಶಿವನ ಜೊತೆಗೆ ಪಾರ್ವತಿಯು ಬಂದ್ಲು. ಇದು ವಿಡಂಬನೆ ಅಂತ ಯಾಕೆ ನಾನು ಹೇಳೋದು ಅಂದರೆ, ಗಂಡನ ಹತ್ರ ಒಂದು ಮಾತಾಡಲಿಲ್ಲ. ಇವರೆಲ್ಲ ಕೇಳಿದ್ರು, ಇವರೆಲ್ಲ ಹೇಳಿದ್ರು ಅಂತ ಇವನು ಕೇಳಬೇಕಾ? ಸದಾಶಿವ ಕೇಳಬಾರ್ದಲ್ವೇ? ಕೇಳಿದಾದರೂ ಸುಮ್ಮನೆ ಇದ್ದಾಳೆ ಯಾಕೆ? ನೋಡಿ, ಈ ಶಾಪದಲ್ಲಿ ಕೆಲವು ಶಾಪಗಳಿರ್ತದೆ, ಪ್ರಕೃತಿ ಆ ಕಾರ್ಯಕ್ಕಾಗಿ ಅವರನ್ನು ಆಯ್ದುಕೊಂಡಿರುತ್ತೆ ಅಷ್ಟೇ. ಈ ನಿಯಮ ಹೊರಗಡೆ ಬರಬೇಕಾಗಿತ್ತು. ಇವಾಗ ಉದಾಹರಣೆಗೆ ಮದುವೆಯನ್ನು ಕುರಿತಾದ ನಿಯಮ, ಯಾರಿಂದ ಬೆಳಕು ಕಾಣಬೇಕಾಯಿತು? ಶ್ವೇತಕೇತುವಿನಿಂದ ಆಗಬೇಕಾಯಿತು. ಯಾಕೆಂದರೆ ಅವತ್ತಿನ ಅಗತ್ಯ ಅದು, ಅದು ಶಾಪದ ಹೆಸರಿನಲ್ಲಿ ಬಂದದ್ದು ವಿಧಾನ. ಹಾಗೆ ಅಣಿಮಾಂಡವ್ಯರು, ಇನ್ನು ಮೇಲೆ 14 ವರ್ಷಕ್ಕಿಂತ ಕೆಳಗಡೆ ಇರುವ ಮಕ್ಕಳಿಗೆ ತಪ್ಪು ಮಾಡಿದರೆ ಶಿಕ್ಷೆ ಆಗುವುದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಯೋಚಿಸುವ ಬುದ್ಧಿಯೇ ಇರೋದಿಲ್ಲ. ಅದರಿಂದಾಗಿ 14 ವರ್ಷದ ಮೇಲ್ಗಡೆ ಶಿಕ್ಷೆ ಕೊಡಬೇಕು ಅಂತಂದರು. ಯಾಕೆಂದರೆ ಆ ಕಾಲದ ಅಗತ್ಯ ಅದು. ಪ್ರಕೃತಿ ಅವರನ್ನು ಆಯ್ದುಕೊಂಡಿತ್ತು. ಹಲವಾರು ಘಟನೆಗಳು, ಹಲವಾರು ಮನೋಭಾವಗಳು ಒಂದಾಗಿ ಈ ತರಹದ ಒಂದು ಪರಿಸ್ಥಿತಿ ಎದುರಾಗಿರುತ್ತೆ. ಆ ಕಾರಣದಿಂದ ಏಷತೆ ವಿಸ್ತರೋ ರಾಮ ಶೈಲಪುತ್ರಿಯ ನಿವೇದಿತ ಗಂಗಾಯಾ ಪ್ರಭವಂ ಚೈವ ಶೃಣುಮೇ ಸಹ ಲಕ್ಷ್ಮಣ. ಹೀಗೆ ಪ್ರಾಸಂಗಿಕವಾಗಿ ಈ ಭೂಮಿಯಲ್ಲಿ ಲೋಹಗಳ
ಪ್ರಕಟಯ ಹೇಗಾಯಿತು, ಪ್ರಾಕಟ್ಯ ಹೇಗಾಯಿತು ಅನ್ನೋದನ್ನು ನಾನು ಹೇಳಿದ್ದೇನೆ. ಇನ್ನು ಮೇಲೆ ಗಂಗೆಯ ಪ್ರಭಾವವನ್ನು, ಮೂಲವನ್ನು ಕೇಳು. ಹೀಗೆ ಬಾಲಕಾಂಡೇ ಷಟ್ತ್ರಿಂಶ ಸರ್ಗ, 36ನೇ ಸರ್ಗ. ತಪ್ಯಮಾನೆ ತದಾ ದೇವಂ ಸೇಂದ್ರಾಸಾಗ್ನಿ ಪುರೋಗಮಃ ಸೇನಾಪತಿಮಭೀಪ್ಸಂತಃ ಪಿತಾಮಹಮುಪಾಗಮನ್. ಈ ರೀತಿ ಸದಾಶಿವ ಮತ್ತು ಪಾರ್ವತಿ ತಪಸ್ಸು ಮಾಡ್ತಾ ಇರುವಾಗ ಇಂದ್ರನೇ ಮೊದಲಾದವರು ಸೇನಾಧಿಪತಿ ಬೇಕು ಅಂತ ಹೇಳಿ ಬ್ರಹ್ಮದೇವರ ಬಳಿಗೆ ಹೋದರು. ತಥೋ ಬ್ರುವನ್ ಸುರಾಸರವೇ ಭಗವಂತಂ ಪಿತಾಮಹಂ ಪ್ರಣಿಪತ್ಯ ಸುರಾರಾಮ ಸೇಂದ್ರಾಸಾಗ್ನಿ ಪುರೋಗಮಃ. ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿ, ಏನ ಸೇನಾಪತಿರ್ದೇವ ದತ್ತೋ ಭಗವತಾ ಪುರ ಸತಪ ಪರಮಾಸ್ಥಾಯ ತಪ್ಯತೆ ಸ್ಮ ಸಹೋಮಯ. ನೀವೊಬ್ಬ ಸೇನಾಧಿಪತಿಯನ್ನು ಕೊಟ್ಟಿರಿ, ಅದು ಯಾರು ಅಂದರೆ ಸಾಕ್ಷಾತ್ ಸದಾಶಿವ. ಆ ಸದಾಶಿವ ಈಗ ತಪಸ್ ಮಾಡ್ತಾ ಇದ್ದಾನೆ, ನಮಗೊಬ್ಬ ಸೇನಾಧಿಪತಿ ಬೇಕು. ಯದತ್ರ ಅನಂತರಂ ಕಾರ್ಯಂ ಲೋಕಾನಾಂ ಹಿತಕಾಮ್ಯಯ ಸಂವಿಧತ್ಸ್ವ ವಿಧಾನಜ್ಞ ತ್ವಂ ಹಿನ ಪರಮಾಗತಿ. ಏನು ಕೆಲಸ ಮಾಡಬೇಕು, ಯಾರನ್ನು ಸೇನಾಧಿಪತಿಯಾಗಿ ನಿಯಮಿಸಬೇಕು, ದಯವಿಟ್ಟು ಅದನ್ನು ನೀವು ಚಿಂತಿಸಿ. ತ್ವಂಹಿನ ಪರಮಾಗತಿ, ನೀವು ನಮ್ಮ ಪರಮಗತಿ. ದೇವತಾನಾಂ ವಚ ಶ್ರುತ್ವ ಸರ್ವಲೋಕ ಪಿತಾಮಹಃ ಸಾಂತ್ವಯನ್ ಮಧುರೈರವಾಕ್ಯೈ ತ್ರಿದಶಾ ನಿಧಮಬ್ರವೀತ್. ದೇವತೆಗಳ ಮಾತನ್ನು ಕೇಳಿ ಅವರನ್ನು ಸಾಂತ್ವನಗೊಳಿಸುತ್ತಾ ತ್ರಿದಶಾನ್ ಇದಮಬ್ರವೀತ್ ದೇವತೆಗಳನ್ನು ಹೀಗೆ ನುಡಿದ. ಶೈಲಪುತ್ರ್ಯಾ ಯದುಕ್ತಂ ತನ್ನ ಪ್ರಜಾಸ್ವಾಸು ಪತ್ನಿಷು ತಸ್ಯಾ ವಚನಮಕ್ಲಿಷ್ಟಂ ಸತ್ಯಮೇವ ನ ಸಂಶಯ. ಬ್ರಹ್ಮದೇವರು ಹೇಳಿದರಂತೆ ಪಾರ್ವತಿ ಹೇಳಿದ್ದು ಸತ್ಯ ಆಗತ್ತೆ, ಇದಕ್ಕೆ ನನ್ನ ಬೆಂಬಲವೂ ಇದೆ, ಹೀಗಾಗಿ ನಿಮಗೆ ಹುಟ್ಟುವ ಮಕ್ಕಳು ದಾಯಾದರಾಗುವುದಿಲ್ಲ. ಅವತಾರದಲ್ಲಿ ನೀವು ಮಕ್ಕಳನ್ನು ಉಂಟು ಮಾಡಬಹುದೇ ವಿನಃ ಮೂಲ ರೂಪದಲ್ಲಿ ನಿಮಗೊಬ್ಬರು ಮಕ್ಕಳು ಬಂದು ಆ ಮಕ್ಕಳು ಪದವಿಯನ್ನು ಏರಿ ಮುಂದುವರಿಯೋದಿಲ್ಲ. ಇಯಂ ಆಕಾಶ ಗಂಗಾಚ ಯಸ್ಯಾಂ ಪುತ್ರಂ ಹುತಾತನಃ ಜನಯಿಷ್ಯತಿ ದೇವಾನಾಂ ಸೇನಾಪತಿಮರಿಂದಮಂ. ಇನ್ನು ಈ ಗಂಗೆ ಒಬ್ಬ ಮಗನನ್ನು, ಅಂದರೆ ಸದಾಶಿವನ ರೇತಸ್ಸನ್ನು ಧರಿಸಿ ಆ ರೇತಸ್ಸನ್ನೇ ನೇರವಾಗಿ ಮಗುವಾಗಿ ಮಾಡಲಿಕ್ಕೆ ಸಹಕರಿಸಿದಳು. ಕೃತ್ತಿಕೇಯರು ಬಂದರು, ಅವನು ಹುಲ್ಲುಗಾವಲಿನಲ್ಲಿ ಮಗು ಹುಟ್ಟಿತು, ಆದ್ದರಿಂದಾಗಿ ಅವನು ಶರವಣ ಆದ. ಆರು ಮೋರೆಗಳಿದೆ ಆದ್ದರಿಂದ ಅವನು ಷಣ್ಮುಖ ಆರ್ಮುಗ ಆದ, ಅವನು ಸೇನಾಧಿಪತಿ ಆಗ್ತಾನೆ. ಜ್ಯೇಷ್ಠ ಶೈಲೇಂದ್ರ ದುಹಿತ ಮಾನಯಿಷ್ಯತಿ ತಂ ಸುತಂ ಉಮಾಯಾಸ್ತಬಹುಮತಂ ಭವಿಷ್ಯತಿ ನ ಸಂಶಯ. ಈ ಮಾತಿಗೆ ಪಾರ್ವತಿಯ ಸಮ್ಮತಿಯು ಇರುತ್ತದೆ. ತಚ್ಛೃತ್ವ ವಚನಂ ತಸ್ಯ ಕೃತಾರ್ಥ ರಘುನಂದನ ಪ್ರಣಿಪತ್ಯ ಸುರಾಸರ್ವೇ ಪಿತಾಮಹಮ ಪೂಜಯನ್. ಆಮೇಲೆ ಅವರು ಏನು ಮಾಡಿದರು, ದೇವತೆಗಳು ಅವನನ್ನು ಪೂಜಿಸಿದರು, ಬ್ರಹ್ಮನನ್ನು. ಯಾಕೆ ಅಂದರೆ ಒಂದು ಒಳ್ಳೆಯ ಸೊಲ್ಯೂಷನ್ ಕೊಟ್ಟನಲ್ಲ. ಈ ರೀತಿ ಗಣಿಗಳು ಆಯಿತು. ಆ ರೇತಸ್ಸಿನ ಪ್ರಧಾನ ಭಾಗ ಏನಿದೆ ಅದು ಲೋಹಗಳಾಗಿಯೂ ಬದಲಾಯಿತು. ಪ್ರಧಾನವಾದ ಭಾಗ ಸ್ಕಂದ ಆಗಿದ್ದು, ಅದರ ಚೂರು ಚೂರು ಭಾಗಗಳೇನಿದೆ ಅದೆಲ್ಲವೂ ಕೂಡ ಲೋಹಗಳಾಗಿ ಬದಲಾಯಿತು. ಆ ಸ್ಕಂದ ಇವರಿಗೆ ಸೇನಾಧಿಪತಿಯಾದ ಕುಮಾರ ಸಂಭವಶ್ಚೈವ ಧನ್ಯ ಪುಣ್ಯಸ್ತಥೈವ ಚ ಭಕ್ತಶ್ಚ ಯಕ್ಕಾರ್ತಿಕೇಯೇ ಕಾಕುತ್ಸ್ಥ ಭುವಿ ಮಾನವ ಆಯುಷ್ಮಾನ್ ಪುತ್ರ ಪೌತ್ರೈಶ್ಚ ಸ್ಕಂದ ಸಾಲೋಕ್ಯತಾಂ ವ್ರಜೇತ್. ಹೀಗೆ ಗಂಗೆಯ ಹಿನ್ನೆಲೆಯನ್ನು ಹೇಳುವಾಗ, ದೇವಗಂಗೆಯಾಗಿದ್ದಾಗ ಇನ್ನೂ ಭೂಮಿಗೆ ಬರುವ ಮುನ್ನ ಅವಳು ಏನು ಮಾಡಿದಳು, ಗಂಗೆ ಅಲ್ಲಿಯೇ ಏನು ಮಾಡಿದಳು ಅಂತನ್ನೋದನ್ನು ಹೇಳಲಿಕ್ಕಾಗಿ ಈ ಕಥೆಯನ್ನು ಹೇಳಿದ್ದು. ಈ ಸ್ಕಂದನ ಸಂಭವ, ಕುಮಾರ ಸಂಭವ ಅಂತ ಏನು ಇದೆ ಅದನ್ನು ಯಾರು ಕೇಳ್ತಾರೆ ಅವರು ಸಂತುಷ್ಟರಾಗಿ ಇರ್ತಾರೆ,
ಜೀವನದಲ್ಲಿ ಅವರನ್ನು ಕೊರತೆಗಳು ಬಾಧಿಸುವುದಿಲ್ಲ, ಭಯಗಳು ಬಾಧಿಸುವುದಿಲ್ಲ ಅಂತ ಹೇಳಿ 37ನೇ ಸರ್ಗ. ಇನ್ನು ಗಂಗೆಯ ಬಗ್ಗೆ ಭೂಮಿಗೆ ಹೇಗೆ ಬಂದ್ಲು ಅಂತ ಹೇಳ್ತೇನೆ. ಗಂಗೆ ಅಲ್ಲೇನು ಮಾಡಿದ್ಲು ಅಂತ ಹೇಳಿ ಆಯಿತು, ಗಂಗೆ ಇಲ್ಲೇನು ಮಾಡಿದ್ಲು ಅಂತ ಹೇಳಬೇಕಿದೆ. ಇದನ್ನು ಇನ್ನೂ ಹಲವಾರು ರೀತಿಯಿಂದ ನೋಡಬೇಕಿದೆ. ಅದನ್ನು ನಾವು ಇದು ಮಹಾಭಾರತದ ವನಪರ್ವವನ್ನು ನೋಡುವಾಗ ಮತ್ತೆ ಹೇಳ್ತೇನೆ, ಬೇರೆ ಬೇರೆ ಪುರಾಣಗಳನ್ನು ನೋಡುವಾಗ ಮತ್ತೆ ಮತ್ತೆ ಅದು ಬರುತ್ತೆ. ಅದರಿಂದಾಗಿ ನಾನು ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಹೇಳಿದೆ ಅದನ್ನು ನಾನು ನಿರೂಪಣೆ ಮಾಡಿದೆ. ಇನ್ನು ನಮ್ಮ ಸ್ವಾಮಿಗಳ ಬಗ್ಗೆ ಹೇಳಬೇಕಿದೆ. ಅವರ ಒಂದು ಗ್ರಂಥ, ಬಹಳ ಗ್ರಂಥಗಳನ್ನು ಬರೆದಿಲ್ಲ ಅವರು. ಅವರು ಬರೆದಿರೋದು ನ್ಯಾಯಾಮೃತಕ್ಕೆ ಒಂದು ವ್ಯಾಖ್ಯಾನ. ನಾವೆಲ್ಲ ಅವರನ್ನು ಒತ್ತಾಯಿಸ್ತಾ ಇದ್ವಿ, ಏಕೆಂದರೆ ಈ ಕಟ್ಟುವ ಕಟ್ಟಡ, ಆಮೇಲೆ ಅವರ ಒಡನಾಟದ ನೆನಪು, ಅವರ ವೈದುಷ್ಯ, ಅವುಗಳೆಲ್ಲ ದೀರ್ಘಕಾಲ ಉಳಿಯೋದು ಯಾವಾಗ ಗೊತ್ತಾ? ಗ್ರಂಥಗಳನ್ನು ಬರೆದಾಗ. ಹಾಗೆ ಬರೀಲಿಲ್ಲ ಅಂತ ಇಟ್ಕೊಳ್ಳಿ, ಈ ತಲೆಮಾರಿಗೆ ಅವರ ವೈದುಷ್ಯದ ಪರಿಚಯ ಇರುತ್ತೆ, ನೆನಪಿರುತ್ತೆ. ಆಮೇಲೆ ಅದು ಕೇವಲ ದಂತಕಥೆಯಾಗಿ ಹೋಗುತ್ತೆ. ಅವರಿಗಿಷ್ಟು ವೈದುಷ್ಯ ಇತ್ತಂತೆ. ಇವಾಗ ವಿಬುಧ ಪ್ರಿಯರಿಗೆ ಆ ಪರಿಯಾದ ವೈದುಷ್ಯ ಇತ್ತು ಅಂತ ಹೇಳಿ ನಾವು ಕೇಳಬೇಕಷ್ಟೆ, ಯಾಕೆಂದ್ರೆ ಗ್ರಂಥ ಇಲ್ಲ. ಅದರಿಂದಾಗಿ ಅಲ್ಲಿ ಇರೋದು ನೀವು ಬರಿಬೇಕು ಅಂತ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ನಾನು ಬಂದಿರೋದು ಅದಕ್ಕಲ್ಲ, ನಾನು ಬಂದಿರೋದು ಬೇರೆ ಕೆಲಸಕ್ಕಾಗಿ ಅಂತ. ಅದರಿಂದಾಗಿ ಅವರು ಬರೀಲಿಲ್ಲ. ಇದನ್ನು ಬರಿತಾ ಇದ್ರು ಅವರು, ಅದು ಎಲ್ಲ ಒತ್ತಾಯ ಮಾಡಿದ್ರು ಅಂತ ಹೇಳಿ ಬರಿತಾ ಇದ್ರು. ಇದರ ಹೇಗೆ ಬರಿತಾ ಇದ್ರು ಅನ್ನೋದನ್ನು ನಾನು ಇವತ್ತು ಬೆಳಗ್ಗೆ ಹೇಳಿದ್ದೇನೆ. ಅವರು ಕಾರಿನಲ್ಲಿ ಹೋಗುವಾಗ ಎಲ್ಲ ಒಂದಿಷ್ಟು ಪುಸ್ತಕಗಳು, ನ್ಯಾಯಾಮೃತ, ಅದ್ವೈತ ಸಿದ್ಧಿ, ತರಂಗಿಣಿ, ಕಂಟಕೋದ್ಧಾರ ಆಯ್ತೆ, ಆಮೇಲೆ ಬ್ರಹ್ಮಾನಂದಿ, ಲಘು ಬ್ರಹ್ಮಾನಂದಿ, ಗುರು ಬ್ರಹ್ಮಾನಂದಿ, ಆಮೇಲೆ ಇದು ಯಾವುದದು ಮಧ್ವಮತ ಸೌಗಂಧ್ಯ, ಮಧ್ವಮುಖ ಮರ್ದನ, ಆಮೇಲೆ ಕುಮತೋದ್ಯೋತ, ಆಮೇಲೆ ಶ್ರುತಿಮತೋದ್ಯೋತ, ಆಮೇಲೆ ಇದು ಇದು ಹುಲಗಿಶ್ರೀ ಅಪ್ಪತ್ಯಾಚಾರ್ಯರದ್ದು ತತ್ವೋದ್ಯೋತಕ್ಕೆ ಬರೆದ ವ್ಯಾಖ್ಯಾನ, ಇವೆಲ್ಲ ಇಟ್ಟುಕೊಂಡು ಅದನ್ನು ಒಬ್ಬರು ಮೊದಲೇ ನೋಡಿರಬೇಕು. ಯಾರು ರಂಗಾಚಾರ ಕೆಲಸ ಮಾಡ್ತಾ ಇದ್ರು, ಹುಬ್ಬಳ್ಳಿಯವರು, ರಂಗನಾಥ ಗಣಾಚಾರಿ ಅಂತ ಒಳ್ಳೆ ವಿದ್ವಾಂಸರು, ಅವರು ಆ ಕೆಲಸ ಮಾಡ್ತಾ ಇದ್ರು. ಇವರು ಅದನ್ನೆಲ್ಲ ಒಂದು ಸರ್ತಿ ಮನನ ಮಾಡಿ 2 ನಿಮಿಷ ಚಿಂತನೆ ಮಾಡಿ ಬರೀಲಿಕ್ಕೆ ಶುರು ಮಾಡ್ತಾ ಇದ್ರು. ಆದರೂ ಬಹಳ ಏನಾಗಿಲ್ಲ, ಅದು ನ್ಯಾಯಾಮೃತದ ಒಂದು ಸಣ್ಣ ಭಾಗಕ್ಕೆ ವ್ಯಾಖ್ಯಾನ ಒಂದು ಬಂದಿದೆ. ಇಡೀ ಬಂದಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಆಸೆ, ಆದರೆ ದೇವರ ಸಂಕಲ್ಪ ಹಾಗೆ ಇದೆ ಅಲ್ಲ, ಇರಬೇಕಲ್ಲ. ದ್ವೈತದ್ಯುಮಣಿ ನಾನು ಈಗ ಹೇಳಲಿಕ್ಕೆ ಇರೋದು ನ್ಯಾಯಾಮೃತದ ಮೊದಲ ಭಾಗ, ವಿಪ್ರತಿಪತ್ತಿ ಅಂತ ಹೇಳಿ. ವಿಪ್ರತಿಪತ್ತಿ ಅಂದರೆ ವಿವಾದ, ವಿಪ್ರತಿಪತ್ತಿ ಅಂದರೆ ವಿವಾದ. ಸಂಪ್ರತಿಪತ್ತಿ ಅಂದರೆ ಸಮ್ಮತಿ. ವಿಪ್ರತಿಪತ್ತಿ ಅಂದರೆ ವಿವಾದ, ಈ ಶಬ್ದ ನೆನಪಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಮುಂದೆ ಮತ್ತೆ 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 ಅದು ಬರುತ್ತೆ. ವಿಪ್ರತಿಪತ್ತಿ, ನೀವು ಒಂದನ್ನು ವಾದ ಮಾಡಲಿಕ್ಕೆ ಅಂತ ಕುಳಿತಾಗ ಪ್ರಾಶ್ನಿಕರಿರ್ತಾರೆ, ವಾದಿ ಇರ್ತಾನೆ, ಪ್ರತಿವಾದಿ ಇರ್ತಾನೆ, ಸಭ್ಯರಿರ್ತಾರೆ. ಸಭ್ಯರು ಅಂದರೆ ಸಭೆಗೆ ಯೋಗ್ಯರಾದವರು, ಅಂದರೆ ಎಲ್ಲವನ್ನು ತಿಳಿದವರಾಗಿರಬೇಕು. ವಾದಿ ಪ್ರತಿವಾದಿಗಳ ನಡುವೆ ಏನಾಗ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ವಿವೇಚಿಸುವ ಸಾಮರ್ಥ್ಯ ಇರಬೇಕು, ಅಂದರೆ ಅವರು ಯೋಗ್ಯವಾದ ಜೀವನ ಶೈಲಿ ಉಳ್ಳವರೇ ಆಗಿರಬೇಕು. ಅವರನ್ನು ಸಭ್ಯರು ಅಂತ ಕರೆಯೋದು. ಸಭಿಕರು ಅಂದರೆ ಜೂಜು ಕಟ್ಟೆಯಲ್ಲಿ ಕೂಡುವವರು ಅಂತ ಅರ್ಥ. ಸಭ್ಯರು 3 ಪಾರ್ಟ್ ಇರುತ್ತೆ, ವಾದಿ ಪ್ರತಿವಾದಿಗಳನ್ನು ಬಿಟ್ಟರೆ ಪ್ರಾಶ್ನಿಕರು, ಆಮೇಲೆ ಜ್ಯೂರಿ ಅವರೇ, ಒಂದೋ 3 ಜನ ಇರಬೇಕು, ಒಂದೋ 5 ಜನ ಇರಬೇಕು, ಒಂದೋ 7 ಜನ ಇರಬೇಕು, ಅಥವಾ ಒಬ್ಬನೇ ಇರಬೇಕೇ ವಿನಃ ಇಬ್ಬರು ಸಮಸಂಖ್ಯೆಯಲ್ಲಿ ಇರುವ ಹಾಗೆ ಇಲ್ಲ. ಯಾಕೆಂದರೆ ಸಮಸಂಖ್ಯೆಯಲ್ಲಿ ಇದ್ದುಬಿಟ್ರೆ
ಎರಡು ಮತ್ತೆ ಆಚೆ ಈಚೆ ಎರಡು ಓಟ್ ಹಾಕ್ಬಿಟ್ರೆ ಗತಿ ಏನು? ಅದರಿಂದಾಗಿ ವಿಷಮವಾಗಿ ಇರಬೇಕು, ಇದು ಇರಬೇಕಾದ್ದು. ಆ ಫಿಗರ್ ಆಫ್ ಸ್ಪೀಚ್ ಮಾತನ್ನು ನಿರೂಪಣೆ ಮಾಡಬೇಕಾದ್ರೆ ಹೀಗೆ ಇರಬೇಕು ಅಂತ ತಾರ್ಕಿಕರು ಹೇಳ್ತಾರೆ. ಅಂದರೆ ಮೊದಲು ಪಕ್ಷವನ್ನು ಹೇಳಿ, ಅದಕ್ಕೆ ಸಾಧ್ಯವನ್ನು ಹೇಳಿ, ಅಂದರೆ ಪ್ರತಿಜ್ಞೆ ಮಾಡಿ, ನಾನು ಇದನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕು. ಪ್ರತಿಜ್ಞೆ ಮಾಡಿ ಆದಮೇಲೆ ಹೇತುವನ್ನು ಹೇಳಬೇಕು, ಅಂದರೆ ಯಾಕೆ ನಾನು ಇದನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ. ಆಮೇಲೆ ಅದಕ್ಕೊಂದು ದೃಷ್ಟಾಂತವನ್ನು ಹೇಳಬೇಕು, ಅದನ್ನು ವಿಸ್ತಾರವಾಗಿ ಪ್ರೂವ್ ಮಾಡಬೇಕು, ಇದು ಒಂದು ಕ್ರಮ ಅಂತ ಹೇಳ್ತಾ ಇದ್ರು ತಾರ್ಕಿಕರು. ಅದಕ್ಕೆ ವ್ಯಾಸತೀರ್ಥರು ಹೇಳಿದ್ರು, ಹಾಗೇ ಇರಬೇಕಾಗಿಲ್ಲಪ್ಪ, ಯಾಕೆ ಅಂದರೆ ಅದು ಹೇಗೆ ಬೇಕಾದ್ರೆ ಇರಬಹುದು, ಪ್ರಾಂತೀಯ ಭಾಷೆಯಲ್ಲಿ ಕೂಡ ಹೇಳಬಹುದು. ವ್ಯಾಸತೀರ್ಥರ ಮಾತಿದೆ ಅಲ್ಲಿ, ಪ್ರಾಂತೀಯ ಭಾಷೆಯಲ್ಲಿ ಕೂಡ ಹೇಳಬಹುದು, ಮತ್ತು ಇದೇ ಭಾಷೆಯಲ್ಲಿ ಹೇಳಬೇಕು ಅದೇ ಭಾಷೆಯಲ್ಲಿ ಹೇಳಬೇಕು ಅಂತ ಇಲ್ಲ, ಯಾವ ಭಾಷೆಯಲ್ಲಿ ಬೇಕಾದರೂ ಹೇಳಬಹುದು. ಆಮೇಲೆ ಯಾವ ವಿಚಾರದಲ್ಲಿ ವಾದ ಮಾಡಲಿಕ್ಕೆ ಬಂದಿರುತ್ತೇವೆ ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿರುತ್ತೆ, ಅದನ್ನು ಮತ್ತೆ ಅಲ್ಲಿ ಯಾಕೆ ಫೈಲ್ ಮಾಡಬೇಕು? ಇವಾಗ ಸ್ತೋಭವಾದ ಪ್ರಶ್ನೆಗಳು, ನಿಮ್ಮ ಹೆಸರೇನು, ಸಾಕ್ಷೀಭೂತರಾದ ಇವರನ್ನು ಕರೀತೇನೆ, ಯಾರನ್ನ, ನಾರಾಯಣ ಅನ್ನುವವರನ್ನು ಕರೀತೇನೆ, ಅವರು ಬಂದಮೇಲೆ ಎಲ್ಲರ ಮುಂದೆ ನಿಮ್ಮ ಹೆಸರೇನು ಅಂತ ಕೇಳೋದು, ಅದು ಸ್ತೋಭ ಅಂದರೆ ವ್ಯರ್ಥ. ಅದು ನ್ಯಾಯಾಲಯಕ್ಕೆ ಸಾವಿರ ಉದ್ದೇಶ ಇರಬಹುದು, ಅದು ನಮಗೆ ಬೇಡ. ಅವ್ರದ್ದು ಅದು ಯಾಕೆ ಅದನ್ನು ಕೇಳ್ತಾರೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ವಾದದಲ್ಲಿ ಅದು ವ್ಯರ್ಥ. ಅವರು ವ್ಯಾಸತೀರ್ಥರು ಹಾಗೆ ಯಾಕೆ ಹೇಳಬೇಕು? ಮತ್ತು ನಾವಿಬ್ಬರು ಎದುರುಗಡೆ ಆದಾಗ ಪ್ರಾಶ್ನಿಕರ ಎದುರುಗಡೆ ನಾವು ಈ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟಿರ್ತೀವಿ, ಸೀದಾ ಇಲ್ಲಿ ಮಾತು ಶುರು ಮಾಡಿಬಿಡೋದೆ, ಫಾರ್ಮಾಲಿಟಿ ಎಲ್ಲ ಯಾಕೆ ಅಂತ ವ್ಯಾಸತೀರ್ಥರ ಪ್ರಶ್ನೆ ಅಲ್ವಾ. ಈಗ ಈಗಾಗಲೇ ಮಾತುಕತೆ ಆಗೋಗಿರುತ್ತೆ, ನಾವು ಸಂಕ್ಷಿಪ್ತವಾದ ಅನುವಾದದೊಂದಿಗೆ ಶುರು ಮಾಡಿಬಿಡ್ಬೋದು. ಮೀಟಿಂಗ್ ಆಫ್ ದಿ ಮಿನಿಟ್ಸ್ ಅದು ಬೇಕು, ಯಾಕೆಂದರೆ ಯಾರೇನು ಮಾತನಾಡಿದ್ರು ಅಂತ ಬೇಕಲ್ಲ, ಅಲ್ಲಿ ಅವನು ಬರ್ಕೊಳ್ತಾ ಇರಬೇಕು, ವಾದಿ ಹೀಗೆ ಹೇಳಿದ, ಪ್ರತಿವಾದಿ ಹೀಗೆ ಹೇಳಿದ ಅಂತ ಬರ್ಕೊಳ್ತಾ ಇರಬೇಕು, ಅದೆಲ್ಲ ಕರೆಕ್ಟು. ಆದರೆ ಉಪೋದ್ಘಾತದಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡಬೇಕು? ಆಮೇಲೆ ಸಂಸ್ಕೃತದಲ್ಲೇ ಹೇಳಬೇಕು ಅಂತೇನು, ಮೊದಲು ಯಾವ ಭಾಷೆಯಲ್ಲಿ ಹೇಳಿರುತ್ತೆ ಇಲ್ಲಿ ಯಾವ ಭಾಷೆ, ಹಾಗಾದರೆ ಉಳಿದಿರೋದೇನು, ಸಮಯ ಬಂಧ ಅಂದರೆ ಯಾವ ಶಾಸ್ತ್ರದ ಪ್ರಕಾರ ನಾವು ವಾದ ಮಾಡ್ತೇವೆ ಅನ್ನೋದೊಂದೇ ಉಳಿದಿರೋದು, ಅದನ್ನು ಮೊದಲೇ ಮಾಡಿಕೊಂಡಿರ್ತೀವಿ. ಇದು ವ್ಯಾಸತೀರ್ಥರ ಶೈಲಿ. ವಿಪ್ರತಿಪತ್ತಿ ವಿಚಾರ ಅಂತ ವ್ಯಾಸ ನ್ಯಾಯಾಮೃತದಲ್ಲಿ ಇದೆ, ವಿಪ್ರತಿಪತ್ತಿ ಭಂಗ ಅಂತ, ಅದನ್ನು ಇವರು ತಗೊಂಡಿದ್ದಾರೆ. ಅವರದೇ ಆದ ಪೇದಾವರ ಸ್ವಾಮಿಗಳ ಒಂದು ಶೈಲಿಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಅವರಷ್ಟು ಸರಳವಾಗಿ ಹೇಳಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವರು ಎಂತಹ ಕಠಿಣವಾದ ವಿಚಾರವನ್ನು ಸರಳವಾಗಿ ಹೇಳ್ತಾ ಇದ್ರು. ನಾನು ಅವರು ಇದ್ದಾಗಿನಷ್ಟು ನ್ಯಾಯಸುಧೆಯನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೆ, ಯಾಕೆ ಅಂತಂದರೆ ಎಷ್ಟು ಸರಳವಾಗಿ ಹೇಳ್ತಾರೆ, ಎಷ್ಟು ವಿಚಿತ್ರವಾಗಿ ಯೋಚನೆ ಮಾಡ್ತಾರೆ ಅಂತ. ಆದರೆ ಯಾರೋ ಅವಿವೇಕಿಗಳು ಅವ್ರಿಗೆ ಹೇಳ್ಬಿಟ್ಟಿದ್ರು, ನೀವು ಇಷ್ಟು ಸರಳವಾಗಿ ಹೇಳಿದರೆ ಜನಕ್ಕೆಲ್ಲ ಏನು ಅರ್ಥ ಆಗತ್ತೆ ಅಂತ. ಅದಕ್ಕೆ ಅವರೇನು ಮಾಡಿದ್ರು, ವಿದ್ವಜ್ಜನರಿಗಾಗಿ ಒಂದು ಇದು ಯಾವುದು ಅನುವಾದ, ಆಮೇಲೆ ಸಾಮಾನ್ಯ ಜನರಿಗೆ ಒಂದು ಅನುವಾದ ಅಂತ ಎರಡು ಭಾಗ ಮಾಡಿ ಸ್ವಾಮಿಗಳು. ಸಾಮಾನ್ಯ ಜನರಿಗೆ ಮೊದಲು ಅನುವ್ಯಾಖ್ಯಾನದ ವೈಶಿಷ್ಟ್ಯ ಏನು ಅಂತ, ಆಮೇಲೆ ವಿದ್ವಜ್ಜನರಿಗಾಗಿ ಅನುವಾದ, ಸುಧಾ ಅಂದರೆ ಹೀಗಲ್ಲ ಕಠಿಣವಾಗಿಯೂ ಇದೆ ಅಂತ ಹೇಳಿ ಆ ಪರಿಷ್ಕಾರವನ್ನು ಹೇಳೋರು, ಎರಡನ್ನು ಹೇಳೋರು. ಆ ತರಹ ಹೇಳಿದ ವಿದ್ವಾಂಸ ಯಾವನ್ ಸಿಗ್ತಾನೋ ಅವನಿಗೆ ಎರಡು ಬಾರಿಸ್ಬೇಕು ಅಂತ ಉಂಟು ನನಗೆ. ವಿದ್ವಾಂಸರಿಗೆ ಯಾಕಿರಬೇಕು, ಇವರು ಮಾತನಾಡೋದು ನೋಡಿದ್ರೆ ಗೊತ್ತಾಗಲ್ವ ಎಂತಹ ವಿದ್ವಾಂಸರು ಇವರು ಸ್ವಾಮಿಗಳು ಅಂತ. ಎಷ್ಟು ಸರಳವಾಗಿ ಹೇಳಬಲ್ಲರು ಅಂದ್ರೆ ಅಷ್ಟೇ ಕಠಿಣವಾಗಿ ಹೇಳಬಲ್ಲರು ಅಂತ ಅಲ್ವಾ. ವಿದ್ವಾಂಸರಿಗಾಗಿ ಮಾಡ್ತಾ ಇದ್ದಿದ್ದು ಅನುವಾದ, ಅದು ಕಠಿಣವಾದದ್ದು, ಸಾಮಾನ್ಯ ಜನರಿಗೆ ಅರ್ಥ ಆದ್ರೆ ಆಯ್ತು. ವಿದ್ವಾಂಸರಿಗೆ ಪಾಠ, ಸ್ವಾಮಿಗಳು ಪಾಠ ಮಾಡಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿ ಹೀಗೆ ಅನುವಾದ ಮಾಡಿದ್ರೆ ಗೊತ್ತಾಗ್ಬಿಡತ್ತಲ್ಲ. ಅವ್ರ ಮೇಲೆ ನಂಗೆ ಬಹಳ ಸಿಟ್ಟಿತ್ತು, ಇನ್ನೂ ಹುಡುಕ್ತಾ ಇದ್ದೀನಿ, ಖಂಡಿತ ಎರಡು ತಾಟೋದೆ, ಏನು ಅವಿವೇಕ, ಏನು ಕಥೆ. ಪೇದಾವರ ಸ್ವಾಮಿಗಳಿಗೆ ಸುಧಾ ಅಂತಂದರೆ ಸುಧಾ ಮಾಸಪತ್ರಿಕೆ ಅದು ಅಂತ ಹೇಳಿ ಗೇಲಿ ಮಾಡಿದವರು ಇದ್ದಾರೆ. ಅದಕ್ಕೆ ಅವರೇನು ಮಾಡ್ತಾ ಇದ್ರು, ಕಡೆಯಲ್ಲಿ ಒಂದು 20 ನಿಮಿಷ ಕಠಿಣವಾದ ಅನುವಾದ ಅಂತ ಪರಿಷ್ಕಾರವನ್ನು ಹೇಳ್ತಾ ಇದ್ರು, ಬೇಕಿರಲಿಲ್ಲ ಆದರೆ ಹೇಳ್ತಾ ಇದ್ರು. ಅವರಷ್ಟು ಸರಳವಾಗಿ ಹೇಳಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ,
ಯಾಕಂದ್ರೆ ಅವರಷ್ಟು ವಿಷಯ ಕ್ಲುಪ್ತಿ, ಅವರು ತರ್ಕಪಾಠ ಮಾಡಿದ್ರಾಗಲಿ, ನ್ಯಾಯ ಇದು ಇದನ್ನ ಮಾಡಿದ್ರಾಗಲಿ, ನ್ಯಾಯ ಸುಧಾವನ್ನಾಗಲಿ ಅಥವಾ ಯಾವುದೇ ಗ್ರಂಥವನ್ನು ಪಾಠ ಮಾಡ್ಬೇಕಾದ್ರೆ ಸರಳವಾಗಿ ಹೇಳ್ಬಿಡ್ತಾ ಇದ್ರು, ಅಂದ್ರೆ ಅಷ್ಟು ಹೋಲ್ಡ್ ಇರುತ್ತೆ ಅಂತ. ಸರಿ, ನಾನು ಇದನ್ನು ಹೇಳ್ತೇನೆ. ಏಕಾಗಿ ಮಾತುಕತೆ ಆಡಬೇಕು, ವಾದಿ ಪ್ರತಿವಾದಿಗಳು ಏಕಾಗಿ ಮಾತುಕತೆ ಆಡಬೇಕು, ಸಂಶಯ ನಿವೃತ್ತಿ ಆಗಲಿ ಅಂತ ಆಡಬೇಕು ಅಲ್ವಾ. ಆ ಸಂಶಯ ಏನು ಸಂಶಯ ಅಂತ ಗೊತ್ತಾಗಲಿಕ್ಕೆ ಮೊದಲು ಒಂದಿಷ್ಟು ಪೀಠಿಕೆಯನ್ನು ಹಾಕಬೇಕು ಅಲ್ವಾ, ಆದರೆ ಸಂಶಯ ಏನು ಅಂತ ಗೊತ್ತಾಗತ್ತೆ. ಇದು ಅವ್ರ ವಾದ. ಅದಕ್ಕೆ ಸ್ವಾಮಿಗಳು ಹೇಳಿದ್ರು ಹಾಗೇನಾಗಬೇಕಾಗಿಲ್ಲ, ಯಾಕೆ ಅಂತಂದರೆ ವಿಪ್ರತಿಪತ್ತಿ ಏನು ಅಂತ ಹೇಳಿ ವಿದ್ವಾಂಸರಿಗೆ ಈಗಾಗಲೇ ಗೊತ್ತಾಗಿರುತ್ತೆ, ಅವರಿಗೆ ಹೇಳಲೇಬೇಕು ನಿಯಮ ಇಲ್ಲ. ವಿವಾದ ಎಲ್ಲಿದೆ ಅಂತ ಹೇಳಿ ವಿದ್ವಾಂಸರಿಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಆಮೇಲೆ ವಿದ್ವಾಂಸರಿಗೆ ಮಾತುಕತೆಯಿಂದ ಓ ಸಂಶಯ ಇಲ್ಲಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅದಕ್ಕಿಂತ ಮೊದಲು ಒಂದಿಷ್ಟು ಸಮಯ ಸಂಹಾರ ಮಾಡಬೇಕಾ? ಬೇಕಿಲ್ಲ. ತದೀಯ ಸಂಶಯ ನಿವಾರಣಸ್ಯೈವ ಕಥಾ ಪ್ರಯೋಜನತ್ವಾತ್ ಏವಂ ತರ್ಹಿ ಪಾರಿಶಬ್ದೇಷು ಸಂಶಯೋಪಜನನ ಸಂಶಯೋಪಜನನಾಯ ವಿಪ್ರತಿವಾಕ್ಯಂ ಪ್ರಯುಜ್ಯತೆ ಇತಿ ಚೇತ್. ಅಲ್ಲ, ವಿದ್ವಾಂಸರಿಗೆ ಬೇಡ, ಸಭ್ಯರಿಗೆ ಸಂಶಯ ಏನಿದೆ ಅಂತ ಗೊತ್ತಾಗಬೇಕು. ಅದಕ್ಕೆ ಸಂಶಯ ಯಾಕೆ ಬಂತು ಅಂತ ನಿರೂಪಣೆ ಮಾಡಬೇಕು, ಅದರಿಂದಾಗಿ ಫಾರ್ಮಾಲಿಟೀಸ್ ಅವಶ್ಯ, ಹೀಗೆ ಮಾತಿರಬೇಕು ಅನ್ನೋದು ಅವಶ್ಯ. ಯಾಕೆ ಅಂದರೆ ಪಾರಿಷದ್ಯಾನಾಂ ಸಂಶಯೋಪಜನನಾಯ, ಅವರು ಖಾಲಿ ತಲೆಯಿಂದ ಬಂದು ಕೂತಿರ್ತಾರೆ ಅಲ್ವಾ ಸಭ್ಯರು. ಜ್ಯೂರಿಗಳಿಗೆ ಬೇಡ ಬೇಡ, ನಿರ್ಣಾಯಕರಿಗೆ ಬೇಡ ಅಂದರೆ ಪ್ರಾಶ್ನಿಕರಿಗೆ ಬೇಡ, ವಾದಿ ಪ್ರತಿವಾದಿಗೂ ಬೇಡ, ಒಪ್ಕೊಳ್ಳೋಣ. ಆದರೆ ಸಭೆಯಲ್ಲಿ ಇರುವವರು ಏನು ಸಂಶಯ ಯಾಕೆ ಬಂತು ಅಂತ ಕೇಳಬೇಕಲ್ವಾ, ಅವರಿಗೆ ಈ ಫಾರ್ಮಾಲಿಟೀಸ್ ಉಪಯೋಗ ಆಗುತ್ತೆ. ಏನು ವಿಷಯ, ಯಾವುದ್ರ ಮೇಲೆ ಸಂಶಯ ಬಂತು, ಯಾವುದ್ರ ಮೇಲೆ ನಿರ್ಣಯ ಆಯಿತು, ಅಲ್ಲಿ ಉಪಯೋಗ ಆಗತ್ತೆ ಅಂತಂದರೆ ಅದಕ್ಕೆ ಸ್ವಾಮಿಗಳು ಹೇಳಿದ್ರು ಅಜ್ಞಾನ ವಿಪರ್ಯಯ ನಿವೃತ್ತೇರಪಿ ಕಥಾ ಪ್ರಯೋಜನತೆಯ ತಜ್ಜನಕ ವಾಕ್ಯಾನ್ಯಪಿ ವಾದಕಥಾದೌ ಅವಶ್ಯ ಪ್ರಯೋಕ್ತವ್ಯಾನಿ ಸ್ಯು. ಓ, ಸಂಶಯ ಮಾತ್ರ ನಿವೃತ್ತಿ ಆಗಬೇಕಾ? ಮಾತುಕಥೆಯ ಪ್ರಯೋಜನ ಸಂಶಯ ಮಾತ್ರ ನಿವೃತ್ತಿ ಆಗಬೇಕಾ ಅಂದರು ಸ್ವಾಮಿಗಳು. ಯಾಕೆ ಅಲ್ಲ, ವಾದಕಥೆಯಿಂದ ಅಜ್ಞಾನವು ನಿವೃತ್ತಿ ಆಗಬೇಕಲ್ವಾ? ಹೌದು. ವಿಪರೀತ ಜ್ಞಾನ ನಿವೃತ್ತಿ ಆಗಬೇಕಲ್ವಾ? ಹೌದು. ಸಂಶಯ ಬರಲಿಕ್ಕೆ ಕಾರಣವಾದ ಮಾತನ್ನು ಆಡುವ ಹಾಗೆ ಆ ಫಾರ್ಮಾಲಿಟೀಸ್ ಬೇಕು ಅಂತ ಹೇಳೋದಾದರೆ ಮೊದಲು ಅಜ್ಞಾನದ ಮಾತುಗಳನ್ನು ಹೇಳಬೇಕು, ವಿಪರೀತ ಜ್ಞಾನದ ಮಾತನ್ನು ಹೇಳಬೇಕು. ಫಾರ್ಮಾಲಿಟೀಸ್ ಬೇಕು ಅಂದರೆ ಇದು ಆಗಬೇಕಲ್ವಾ ಅಂದರು. ಅದಕ್ಕೆ ಹಾಗಲ್ಲ, ಹಾಗಾದರೆ ಜನರಿಗೆ ತಿಳಿಯೋದು ಹೇಗೆ, ಯಾವುದರ ವಿಚಾರದಲ್ಲಿ ವಾದ ಆಗ್ತಾ ಇದೆ ಅಂತ ಗೊತ್ತಾಗೋದು ಹೇಗೆ? ನೀವು ಫಾರ್ಮಾಲಿಟೀಸ್ ಬೇಡ ಅಂತೀರ, ಸೀದಾ ವಾದ ಶುರು ಮಾಡಬಹುದು ಅಂತೀರ, ವಾದಿ ಪ್ರತಿವಾದಿಗಳ ಮಾತು ಸಾಕು, ಯಾಕೆ ಅಂದರೆ ಒಂದಿಷ್ಟು ವಯಸ್ಸಾಗಿರುವವರು ಇರ್ತಾರೆ ಸಭ್ಯರಲ್ಲಿ, ಅವರಿಗೆ ವಾದಿ ಪ್ರತಿವಾದಿಗಳ ಮಾತಿನಿಂದಲೇ ಅವ್ರ ಪಕ್ಷ ಯಾವುದು ಇವ್ರ ಪಕ್ಷ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ಪ್ರತ್ಯೇಕ ಹೇಳಬೇಕಾ? ಫಾರ್ಮಾಲಿಟೀಸ್ ತೀರಾ ಹಾಗೆ ಇದು ಮಾಡಲಿಕ್ಕಾಗಲ್ಲ, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಅಂತ ಮೊದಲು ಒಮ್ಮೆ ಘೋಷಣೆ ಮಾಡಿಬಿಡ್ತಾನೆ ಯಾರು, ಪ್ರಾಶ್ನಿಕ. ಆಮೇಲೆ ವಾದಿ ಪ್ರತಿವಾದಿಗಳ ಮಾತಿನಿಂದಲೇ ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಯಾರು ಯಾವ ಪಕ್ಷ ಅನ್ನೋದು ಗೊತ್ತಾಗ್ಬಿಡುತ್ತೆ. ಫಾರ್ಮಾಲಿಟೀಸ್ ಬೇಕಾ ಅವುಗಳೆಲ್ಲ? ಸುಮ್ಮನೆ ಸಮಯ ಸಂಹಾರ ಅಲ್ವಾ? ಇದು ಯಾಕೆ ಬಂತು ಅಂತ ಹೇಳಿದ್ರೆ ಆಚಾರ್ಯರು ಮೊದಲು ಇದನ್ನು ಶುರು ಮಾಡಿದ್ದು. ಆಚಾರ್ಯರು ಆ ವಿಷ್ಣುಮಂಗಳದಲ್ಲಿ ಗ್ರಂಥ ಅಪಹರಣ ಆಯಿತು ಅಂತಂದಾಗ ಪದ್ಮತೀರ್ಥನನ್ನು ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಆವಾಗ
ವಾದ ಮಾಡಬೇಕಾಯಿತು. ಆಚಾರ್ಯರು ಹೇಳಿದ್ರು, ನನಗೆ ಸತ್ಯವನ್ನು ಪ್ರೂವ್ ಮಾಡೋ ಅಗತ್ಯ ಇಲ್ಲ, ನಿನಗೆ ಬೇಕಾದರೆ ನೀನು ಕರೆಸು ಅಂತಂದರು. ಆಗ ಅವನೇನು ಮಾಡಿದ, ವಾದಿ ಪ್ರತಿವಾದಿಗಳನ್ನು ಸ್ಥಳದಲ್ಲೇ ಅರೇಂಜ್ ಮಾಡಿದ. ಆವಾಗ ಆಚಾರ್ಯರು ಹೇಳಿದ್ರು, ಪ್ರತಿವಾದಿಗಳು ಇಷ್ಟು ಜನ ಇದ್ದೀರಾ, ಯಾರೂ ಮಾತನಾಡಬೇಡಿ, ನಿಮ್ಮ ಮನಸ್ಸಿನ ಒಳಗಿನ ಸಂಶಯಕ್ಕೆ ನಾನು ಉತ್ತರ ಕೊಡ್ತೇನೆ ಅಂತಂದರು. ಹಾಗೆ ಹೇಳ್ಕೊಂಡೋದ ಮಾತೇ ವಾದ ಅಂತ ಒಂದು ಗ್ರಂಥ ಆಗಿ ಹೋಯಿತು. ಅಂದರೆ ಔಪಚಾರಿಕವಾಗಿ ಸಮಯ ಸಂಹಾರ ಅನ್ನೋದು ಬೇಡ. ಅದೇ ಅದನ್ನೇ ಬೆಳೆಸಿ ವ್ಯಾಸತೀರ್ಥರು ಏನು ಮಾಡಿದ್ರು, ಅವರ ಫೈಲಿಂಗ್ ಏನು, ವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಫೈಲ್ ಏನಿದೆ, ವಾದಕ್ಕೆ ಸಂಬಂಧಪಟ್ಟ ಹಾಗೆ, ನಾನು ನ್ಯಾಯಾಲಯದ ಮಾತಾಡ್ತಾ ಇಲ್ಲ, ವಾದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಫೈಲ್ ಮಾಡುವಾಗ ಈ ರೀತಿ ಫಿಗರ್ ಆಫ್ ಸ್ಪೀಚ್ ಇರಬೇಕು, ಈ ರೀತಿ ಪ್ರಸ್ತಾಪ ಇರಬೇಕು ಅಂತೆಲ್ಲ ಅವ್ರು ಹೇಳಿದರು. ಬೇಡ ಅಂದರು, ಅದಕ್ಕೆ ಬೇಡ. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಕ್ಲುಪ್ತೈಹಿ ಅವಶ್ಯಕೈಹಿ, ಸ್ವಾಮಿಗಳ ಮಾತಿಗೆ ಬರೋಣ, ಕ್ಲುಪ್ತೈಹಿ ಅವಶ್ಯಕೈಹಿ ವಾದಿ ಪ್ರತಿವಾದ ಸಂಘರ್ಷಾದಿಭಿರೇವ ಕಾರ್ಯ ಸಂಭವೇ ಅಧಿಕಸ್ಯ ವಿಪ್ರತಿಪತ್ತಿ ವಾಕ್ಯಸ್ಯ ಉಪಾದಾನಮೇವ ಗೌರವ ಮಾದಧಾತಿ. ವಾದಿ ಪ್ರತಿವಾದಿಗಳಿಬ್ಬರ ಮಾತಿನಿಂದಲೇ ತಿಳ್ಕೊಳ್ಬೇಕಾದ್ರೆ ಅದಕ್ಕೂ ಮೊದಲು ಹೀಗೊಂದು ಮತ ಇದೆ, ಒಂದು ಮತವನ್ನು ಇವರು ಅನುವಾದ ಮಾಡ್ತಾರೆ, ಇನ್ನೊಂದು ಮತವನ್ನು ಇನ್ನೊಬ್ಬರು ಸಮರ್ಥನೆ ಮಾಡ್ತಾರೆ ಅಂತೆಲ್ಲ ಹೇಳಬೇಕಾ? ಸಮಯ ಸಂಹಾರ ಅಲ್ಲ, ಮತ್ತದು ಆಧಿಕ್ಯ ಅಂತ. ಆಧಿಕ್ಯ ಅನ್ನೋದೊಂದು ದೋಷ, ಇವತ್ತಿನ ಪರಿಭಾಷೆಯಲ್ಲಿ ಆಧಿಕ್ಯ ಅನ್ನೋ ದೋಷ ಅಲ್ಲ. ಹೆಚ್ಚು ಹೆಚ್ಚು ಮಾತನಾಡಿದಷ್ಟು ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಅಥವಾ ನಿಮ್ಮ ವಾದ ಸಾರ್ಥಕ ಆಗುತ್ತೆ. ಎಷ್ಟು ಸಾವಿರ ಪೇಜು ನೀವು ಇದನ್ನು ಮಾಡಿದ್ರಿ, ಆರೋಪ ಪಟ್ಟಿ ಸಿದ್ಧಪಡಿಸಿದ್ರಿ ಅನ್ನೋದ್ರ ಮೇಲೆ ಅಪರಾಧದ ಗೌರವ ಇಂಪ್ರೂವ್ ಆಗೋ ದಿವಸ ಇವತ್ತು. ಯಾವುದೋ ಒಂದು ಕಡೆಗೆ ಹೋದರೆ ಯಾವುದೋ ಆಯೋಗಗಳು ನಿವೃತ್ತ ನ್ಯಾಯಾಧೀಶರನ್ನು ಮಾಡಿಕೊಂಡು ಸರ್ಕಾರಗಳು ಆಯೋಗ ತನಿಖಾಯೋಗವನ್ನು ಮಾಡ್ತವೆ, ಅವರೇನು ಮಾಡ್ತಾರೆ, ಒಂದು ಸಾವಿರ ಪೇಜು 2000 ಪೇಜ್ ಇರುತ್ತೆ, ಅದು ಆಧಿಕ್ಯ ಅಂತಾರೆ. ಪ್ರಾಚೀನ ಭಾರತದಲ್ಲಿ ಕ್ಲುಪ್ತವಾಗಿ ಇರಬೇಕು, ಯಾಕೆಂದರೆ ಅದನ್ನು ಓದ್ತಾ 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 ದಾರಿ ತಪ್ಪಿ ಕಗ್ಗಾಡಿನಲ್ಲಿ ಸಿಲುಕಿ ಎಲ್ಲಿಗೆ ಹೋದ ಎಲ್ಲಿಗೆ ಬಂದ ಅಂತಲೇ ಗೊತ್ತಾಗದೆ ಇರೋ ಹಾಗಾದರೆ ನ್ಯಾಯ ನಿರ್ಣಯ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಆಧಿಕ್ಯ ಅನ್ನೋದೊಂದು ದೋಷ ಅಂತಂದರು ತಾರ್ಕಿಕರು. ನಮ್ಮ ಪ್ರಾಚೀನರಲ್ಲಿ ಕ್ಲುಪ್ತವಾಗಿ ಇರಬೇಕು ಅಂತ. ಸ್ವಾಮಿಗಳಿಗೂ ಅದೇ ಇತ್ತು, ಅವರಿಗೆ ಬಹಳ ಉದ್ದುದ್ದವಾಗಿ ಮಾತನಾಡ್ತಾ ಇದ್ರೆ ಹಿಂಗೆ ತಲೆ ತಿಕ್ಕೊಳ್ಳಿಕ್ ಶುರು ಮಾಡ್ಬಿಡೋರು, ಅವ್ರಿಗೆ ಆಗ್ತಾ ಇರಲಿಲ್ಲ, ಕ್ಲುಪ್ತವಾಗಿ ಮಾತನಾಡಬೇಕು ಅಂತ. ಅವ್ರು ಹೇಳ್ತಾರೆ, ಆಧಿಕ್ಯ ಅನ್ನೋ ದೋಷ ಬರಲ್ಲೇನು, ಅದು ವಾದ ಪ್ರತಿವಾದದಲ್ಲಿ ಇದು ಮುಖ್ಯವಾಗಿ ಅಪ್ಲೈ ಆಗೋದು. ಏತೇನ ಸಂದಿಗ್ಧ ಸಾಧ್ಯವತ್ವ ಪಕ್ಷತ್ವಮಿತಿ ಮತ್ತೆ ಸಂಶಯ ಜನನಾರ್ಥಂ ವಿಪ್ರತಿಪತ್ತಿ ವಾಕ್ಯಸ್ಯ ಉಪಯೋಗ ಇತ್ಯಾದಿಗಳೆಲ್ಲ, ಇದಕ್ಕೆ ಕಾರಣ ಏನು, ಸಂಶಯ ಎಲ್ಲಿ ಬರುತ್ತೆ, ಯಾವುದು ಪಕ್ಷ ಆಗತ್ತೆ ಅಂದರೆ ಎಲ್ಲಿ ಇದು ಇದೆಯೋ ಇಲ್ಲವೋ ಅಂತ ಸಂದೇಹ ಬರುತ್ತೆ ಅದು ಪಕ್ಷ. ಪಕ್ಷ ಅಂತಂದರೆ ಫಸ್ಟ್ ನಾವು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಏನು ಮೊದಲ ವಾಕ್ಯಗಳನ್ನು ತೆಗೆದುಕೊಳ್ತೇವೆ ಅದನ್ನು ಪಕ್ಷ ಅಂತ ಕರೀತಾರೆ. ಸಂದೇಹ ಎಲ್ಲಿದೆ ಅನ್ನೋದನ್ನು ಮೊದಲು ಪ್ರೆಸೆಂಟ್ ಮಾಡಬೇಕು. ಇಲ್ಲ, ವಾದ ಮಾಡ್ತಾ ಇರುವಾಗಲೇನೆ ಆಗ ಬಂದೊಬ್ಬ ಕೂತಿರ್ತಾನೆ, ಅವನಿಗೆ ಆ ಮಾತಿನಿಂದಲೇ ಸಂಶಯ ಬರುತ್ತೆ, ಮೊದಲು ಇಷ್ಟೆಲ್ಲ ಬೇಕಾ? ಹಾಗಲ್ಲ, ಪ್ರವೃತ್ತಿ ಆಗಬೇಕು. ಸಂದೇಹ ಅವರಿಗೂ ಜೆನ್ಯೂನ್ ಅಂತ ಅನ್ನಿಸ್ಬೇಕು, ಅದರಿಂದಾಗಿ ಈ ಫಾರ್ಮಾಲಿಟೀಸ್ ಬೇಕು ಅಂತ ಹೇಳಿದ್ರೆ, ವಿಪ್ರತಿಪತ್ತಿ ವಾಕ್ಯೇನ ಸಂದೇಹ ಜನನೇ ಸಂದೇಹ ರೂಪ ವಿಚೇತನ ಜ್ಞಾನೇನ ಸಂದೇಹ ಭಾವರೂಪ ಫಲಜ್ಞಾನಾಧೀನೇಚ್ಛಯ ಪ್ರವೃತ್ತಿ ರೂಪಪದ್ಯತೆ ಇತಿ ವಿಪ್ರತಿಪತ್ತಿ ವಾಕ್ಯಂ ಅವಶ್ಯಕಂ. ಅದು ಬೇಕು, ಯಾಕೆ ಅಂದರೆ ವಿಪ್ರತಿಪತ್ತಿ ಅಂದರೆ ವಿವಾದ ಯಾಕೆ ಬಂತು ಅಂತ ಜನರಿಗೆ ವಿವರವಾಗಿ ಗೊತ್ತಾಗಬೇಕು. ಅದಕ್ಕೆ ಬೇಕು ಅಂತಂದರೆ ಅವರು ಹೇಳ್ತಾರೆ, ಸಂದೇಹ ಅವನಿಗೆ ಮೊದಲೇ ಬಂದಿರುತ್ತೆ ಕೆಲವೊಬ್ಬರಿಗೆ. ಅವರೇನು ಮಾಡ್ತಾರೆ, ಇವರಿಬ್ಬರು ಏನು ಮಾತಾಡ್ತಾರೆ ಅಂತ ಕೇಳಿ ಬಂದಿರ್ತಾರೆ. ಕೆಲವೊಬ್ಬರಿಗೆ ನಿಶ್ಚಯ ಮೊದಲೇ ಆಗಿರುತ್ತೆ, ಇವರಿಬ್ಬರು ಏನು ಮಾತಾಡ್ತಾರೆ ಅಂತ ಕೇಳಿ ಬಂದಿರ್ತಾರೆ. ಅಂಥವ್ರಿಗೆ ಮೊದಲಿಂದ ಹರಿಹಿ ಓಮ್ ಅಂತ ಶುರು ಮಾಡಬೇಕಾ?
ನೋಡಿ ಸಭ್ಯರು ಯಾರಿರ್ತಾರೆ ಅನ್ನೋದನ್ನ ಡಿಪೆಂಡ್ ಮಾಡ್ಕೊಳ್ಳಿ. ಸಭ್ಯರು ಯಾರಿರ್ತಾರೆ ಅಂದ್ರೆ ಅಧ್ಯಾತ್ಮ ವಿಚಾರದಲ್ಲಿ ಪ್ರವೇಶ ಇದ್ದವರೇ ಇಬ್ರು ಆಗಿರ್ತಾರೆ. ಇವಾಗ ಗೌಡಪಾದರ ಕಾರಿಕೆಗಳೋ ಅಥವಾ ಉಪನಿಷತ್ತಿನದ್ದೇ ಮಾತೋ ಅಂತ ಇಬ್ರಿಗೆ ವಾದ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಮೊದಲಿಂದ ಹೇಳ್ಬೇಕಾ, ವಾದದ ನಡುವೆ ಬಂದವನಿಗೂ ಗೊತ್ತಾಗುತ್ತೆ, ಬರುವವನಿಗೆ ಅಭಿರುಚಿ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ಅವನ ಎದ್ದೋಗ್ತಾ ಇರ್ತಾನೆ. ಮತ್ತೆ ಆ ಭಾಗವನ್ನು ಯಾರು ಪಾಠ ಕೇಳ್ತಾ ಇರ್ತಾರೆ ಅವ್ರಿಗೇನೆ ಅದರ ಅಭಿರುಚಿ ಇರುತ್ತೆ ಬರ್ತಾರೆ. ಯಾರಿಗೆ ಅದರ ಅಭಿರುಚಿಯೇ ಇರೋದಿಲ್ಲ ಅವನು ಬಂದೇ ಇರೋಲ್ಲ. ಅದರಿಂದಾಗಿ ಇದು ಆಧಿಕ್ಯ ಬೇಕಿಲ್ಲ. ಇಲ್ಲ, ತತ್ವ ಬುಭುತ್ಸುಗಳು ಯಾರಿರ್ತಾರೋ ಅವ್ರಿಗೆ ಬೇಕು ಅಂದರೆ, ತತ್ವ ಬುಭುತ್ಸುಗಳಿಗೆ ಸಾಮಾನ್ಯ ಜ್ಞಾನ ಇಲ್ಲದೆ ಹೋದರೆ ತತ್ವಜ್ಞಾನದ ಅವಶ್ಯಕತೆ ಇದೆ ಅಂತಾನೆ ಅನಿಸೋಲ್ಲ. ತತ್ವ ಬುಭುತ್ಸಾರ್ಥಂ ಪ್ರವೃತ್ತ ಕಥಾಯಾಮ್ ಕಥಾ ಪ್ರವೃತ್ತ್ಯುತ್ತರಕಾಲೀನ ತತ್ವ ನಿರ್ಣಯಸ್ಯ ಕಥಾ ಪೂರ್ವಭಾವಿತ್ವ ಅನುಪಪತ್ತೆಯೇ. ತತ್ವವನ್ನು ತಿಳ್ಕೊಳ್ಬೇಕು ಅಂತ ಇರುವವರು ವಾದ ಪ್ರತಿವಾದಗಳ ಕಡೆಯ ಭಾಗದ ತನಕ ಇರ್ತಾರೆ. ವಾದ ಪ್ರತಿವಾದಿಗಳ ಕಡೆಯ ಭಾಗದ ತನಕ ಇರ್ತಾರೆ, ಅಲ್ಲಿ ತತ್ವ ನಿರ್ಣಯ ಆಗುತ್ತೆ. ಮೊದಲೇ ಯಾಕಾಗಬೇಕು? ಯಾರಾದರೂ ನೋಡಿ ಇದು ಸಂಶಯ ಇದು ನಿರ್ಣಯ ಅಂತ ಹೇಳ್ಬಿಟ್ಟು ಆಮೇಲೆ ಸಂಶಯವನ್ನು ಕುರಿತು ಚರ್ಚೆ ಮಾಡ್ತಾ ಹೋಗ್ತಾರ, ಯಾಕೆ ಹೀಗೆ ಮಾತಾಡ್ತೀರ ಅಂತ ಸ್ವಾಮಿಗಳು ಹೇಳ್ತಾರೆ. ಅದರಿಂದಾಗಿ ಫಲದ ಅನುಸಂಧಾನ ಇಟ್ಟುಕೊಂಡು ಎಲ್ಲರೂ ಮುಂದುವರಿಯೋದು, ಫಲ ಕಡೆಯಲ್ಲಿ ಅಭಿವ್ಯಕ್ತ ಆಗೋದು. ಹೀಗಾಗಿ ಒಂದು ಆರ್ಗ್ಯುಮೆಂಟ್ ಶುರು ಆಗುವಾಗ ಮೊದಲು ಸಮಯ ಸಂಹಾರ ಮಾಡಲಿಕ್ಕಾಗಿ ಫಾರ್ಮಾಲಿಟೀಸ್ಗಳನ್ನು ಬಳಸೋ ಅಗತ್ಯ ಇಲ್ಲ. ವಿಪ್ರತಿವರ್ತಿ ವಾಕ್ಯ ನಿಯಮ ಕಲ್ಪನೆ ಇಲ್ಲ ಅಂತ ಹೇಳ್ತಾರೆ. ಇತ್ಯಾದಿ ವಾದಿ ಪ್ರತಿವಾದಿ ವಾಕ್ಯಾಭ್ಯಾಂ ವಾ ತ್ವಯಾ ಪ್ರಪಂಚ ಮಿಥ್ಯಾತ್ವಂ ಸಾಧ್ಯಂ ಇತ್ಯಾದಿ ಮಧ್ಯಸ್ಥ ವಾಕ್ಯೇನೈವ ವಾ ಸಿದ್ಧ್ಯತೀತಿ ವ್ಯರ್ಥಮೇವ ವಿಪ್ರತಿಪತ್ತಿ ವಾಕ್ಯ ನಿಯಮ ಕಲ್ಪನಂ ಇತಿ. ಒಂದೋ ವಾದಿ ಪ್ರತಿವಾದಿಗಳು ಅದಕ್ಕಾಗಿ ಬಂದಿರ್ತಾರೆ. ಪ್ರತಿವಾದಿ ಅಥವಾ ವಾದಿ ಶುರು ಮಾಡ್ತಾನೆ, ಜಗತ್ತು ಮಿಥ್ಯಾ ಆಗಿದೆ ಅಂತ. ಓಹೋ, ಎದುರುಗಡೆ ಇವನು ಕೂತಿದ್ದಾನೆ ಅಂತಂದರೆ ಇವನು ವಿರುದ್ಧವಾಗಿ ಮಾತನಾಡ್ತಾನೆ, ಮುಗಿದೋಯ್ತಲ್ಲಿ ಸೀದ ಪ್ರಮಾಣಗಳ ಉಪನ್ಯಾಸವೇ ಆಗ್ಬಿಡ್ಬೋದು. ಇಲ್ಲವೇ ಮಧ್ಯಸ್ಥರು ಪ್ರಾಶ್ನಿಕರು ಜ್ಯೂರಿಗಳು ಅಂತ ಏನಿರ್ತಾರೆ ಅವರು, ನೋಡಪ್ಪ ನೀನು ಪ್ರಪಂಚ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ಬಂದಿದೀಯ, ಮೊದಲು ನೀನು ಅದನ್ನು ಹೇಳು, ಆಮೇಲೆ ಇವನು ಪ್ರಪಂಚ ಸತ್ಯತ್ವವನ್ನು ಕುರಿತು ಮಾತನಾಡ್ತಾನೆ. ಈ ಮೂರ್ನಾಲ್ಕು ವಾಕ್ಯಗಳು ಸಾಕು, ಅದ್ರ ಬಿಟ್ಟು ಹೋ ಅಂತ ಮೊದಲಿಂದ ಒಂದು ಗಂಟೆ ಖರ್ಚು ಮಾಡಿ ಆಮೇಲೆ ವಾದ ಪ್ರತಿವಾದ ಮಾಡಬೇಕೇ ಅಂತ ಸ್ವಾಮಿಗಳ ವಿಪ್ರತಿಪತ್ತಿ ಭಂಗ. ನಾನಿದನ್ನು ಕೆಲವೊಂದನ್ನು ಹಾರಿಸಿದ್ದೇನೆ. ವಾದ ಹೇಗಿತ್ತು ಆಗಿನ ಕಾಲದಲ್ಲಿ, ಅದರ ಒಂದು ಏಕತಾನತೆಯನ್ನು ಹೇಗೆ ಅವರು ಬ್ರೇಕ್ ಮಾಡಿದ್ರು ಮಧ್ವಾಚಾರ್ಯರು. ಆ ಹಾದಿಯಲ್ಲಿ ವ್ಯಾಸತೀರ್ಥರು ನ್ಯಾಯಾಮೃತದಲ್ಲಿ ಈ ಔಪಚಾರಿಕವಾದ ವಾಕ್ಯಗಳ ಸಾಂಗತ್ಯ ಬೇಡ ಅಂದರು, ಅದನ್ನು ಇವರು ಹೇಗೆ ಚಿಂತನೆ ಮಾಡಿದ್ರು ಸ್ವಾಮಿಗಳು ಅನ್ನೋದನ್ನು ಇಷ್ಟನ್ನು ವಿಪ್ರತಿಪತ್ತಿ ಭಂಗ ಅಂತ. ಅದು ಸುಮಾರು 8 ಪೇಜ್ ಇದೆ. ಆ 8 ಪೇಜನ್ನು ನಾನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದೆ. ಇದಕ್ಕಿಂತ ಮೊದಲು ಆ ಕಾವ್ಯ, ಪೇಜಾವರ ಸ್ವಾಮಿಗಳ ಕಾವ್ಯ ಬಹಳ ಜನರಿಗೆ ಗೊತ್ತಿಲ್ಲದ್ದು ಏನು ಅಂತಂದರೆ, ಪೇಜಾವರ ಸ್ವಾಮಿಗಳು ಒಬ್ಬ ಒಳ್ಳೆ ಕವಿ ಅಂತ, ಸಂಸ್ಕೃತ ಕವಿ, ಬಹಳ ಸೊಗಸಾದ ಪದ್ಯಗಳು, ಸರಳವಾದ ಪದ್ಯಗಳು. ನೀವು ಆ ಪದ್ಯ ನೋಡಿದ್ರೆ ರಾಘವೇಂದ್ರ ಸ್ವಾಮಿಗಳ ನೆನಪಾಗತ್ತೆ, ಅಷ್ಟು ಸೊಗಸಾದ ಪದ್ಯಗಳನ್ನು ಮಾಡ್ತಾ ಇದ್ರು. ಅವರೇನಾದರೂ ಬರೆದಿದ್ರೆ ಉಳಿದ ಗ್ರಂಥಗಳಿಗೂ ಬರೆದಿದ್ರೆ ಈ ತರಹದ ಇದು ಬೇಕಷ್ಟು ಸಿಗೋದು. ಒಂದು 2-3 ಅಷ್ಟೇ ಇದೆ, ಕೃಷ್ಣ ಪಂಚಕ, ಆಮೇಲೆ ನ್ಯಾಯಾಮೃತದಲ್ಲಿನ ಮೊದಲ ಪದ್ಯಗಳು, ಅವಾಗವಾಗ ಅವರು ಮಾಡಿದ ಪದ್ಯಗಳು, ದುರ್ಗಾದೇವಿಯ ಮುಂದೆ ಅವರದೊಂದು ಪದ್ಯದ ಬರಹ ಇದೆ, ಆಮೇಲೆ ಅವಾಗವಾಗ ವಿದ್ಯಾರ್ಥಿಗಳ ಜೊತೆ
ಅವರು ಸಮಸ್ಯಾಪೂರಣಕ್ಕೆ ಅಂತ ಕೂತಾಗ ವಿದ್ಯಾರ್ಥಿಗಳೆಲ್ಲ ಶ್ಲೋಕ ಮಾಡುವಾಗ ಅವರು ಒಂದು ಶ್ಲೋಕ ಮಾಡ್ತಾ ಇದ್ರು. ಯಾವುದಾದ್ರೂ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಅವರು ಒಂದು ಶ್ಲೋಕವನ್ನ ಕೂಡಲೇ ಮಾಡ್ತಾ ಇದ್ರು. ಅದು ದೊಡ್ಡ ದೊಡ್ಡ ಛಂದಸ್ಸಿನಲ್ಲಿ ಕೇವಲ ಇದಲ್ಲ, ಇನ್ನು ಅವ್ರ ಗುರುಗಳ ಬಗ್ಗೆ ಅವರೇನು ಚರಮ ಶ್ಲೋಕ ಮಾಡಿದ್ದಾರೆ ಅದರಲ್ಲಿ ಅವರ ಪದ್ಯದ ಗಟ್ಟಿತನ ಗೊತ್ತಾಗುತ್ತೆ. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ಒಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಅಂತ ಒಂದೇ ಒಂದು ಸ್ತೋಭ ಪದ ಇಲ್ಲ, ವ್ಯರ್ಥವಾದ ಪದಗಳಿಲ್ಲ. ಅನವದ್ಯಾತ್ಮ ಚಾರಿತ್ರ್ಯಂ, ನಿರ್ಮಲವಾದ ನಡೆಯವರು. ವಾದಿ ಖದ್ಯೋತ ಭಾಸ್ಕರಂ, ಬೇರೆ ವಾದಿಗಳೆಂಬ ಮಿಂಚು ಹುಡುಗಳಿಗೆ ಸೂರ್ಯನಂತೆ ಇರುವವರು. ವಿದ್ಯಾಮಾನ್ಯ ಗುರುವನ್ನು ನಮಸ್ಕರಿಸುತ್ತೇನೆ ವಿದ್ಯಾ ವಿದ್ಯೋತ ಭಾಸ್ವರಂ, ವಿದ್ಯೆ ಎಂಬ ಬೆಳಕಿನಿಂದ ಬೆಳಗುವವರನ್ನು. ಇದರಲ್ಲಿ ಯಾವುದೇ ರೀತಿಯಾದ ಸ್ತೋಭ ಪದಗಳು ಪಾದಪೂರಣ ಶ್ಲೋಕ ಮಾಡ್ಲಿಕ್ಕೆ ಬರದೇ ಇದ್ದವರು ಪಾದಪೂರಣಗಾಗಿ ಸು ಚ ತು ಹಿ ಏವ ಇತ್ಯಾದಿಗಳನ್ನೆಲ್ಲ ಹಾಕ್ತಾರೆ. ಅದು ಯಾವ ದೋಷಗಳೂ ಇಲ್ಲದೆ ಪದ್ಯ. ಕೆಲವರೆಲ್ಲ ಪದ್ಯ ಮಾಡ್ತಾರೆ, ದೊಡ್ಡ 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 ಸ್ಥಾನದಲ್ಲಿರ್ತಾರೆ ಅಂತ ಅವರು ಪದ್ಯವನ್ನು ಕೆನೆ ತಟ್ಟಿ ನೋಡ್ತಾರೆ, ಏನೇನು ಚೆನ್ನಾಗಿರಲ್ಲ. ಆ ಸ್ತೋಭ ಪದಗಳು ಅಂದ್ರೆ ಫಿಲ್ಲರ್ಸ್, ಅದು ಯಾವುದು ಇಲ್ಲದೆ ಅವರಿಗೆ ಪದ್ಯ ಮಾಡ್ತಾ ಇದ್ರು, ಕೂಡಲೇ ಮಾಡ್ತಾ ಇದ್ರು. ಅದು ದೊಡ್ಡ ದೊಡ್ಡ ಛಂದಸ್ಸಿನದ್ದು. ಶಾರ್ದೂಲ ವಿಕ್ರೀಡಿತ, ಶ್ರದ್ಧರ, ಆ ತರಹದ ಛಂದಸ್ಸಿನಲ್ಲೆಲ್ಲ ಅವರು ಸುಲಭವಾಗಿ ಕಾವ್ಯ ರಚನೆ ಮಾಡ್ತಾ ಇದ್ರು. ಅಂತಹ ಸ್ವಾಮಿಗಳ ಗುರುಗಳ ಆರಾಧನೆ ಇವತ್ತು. ಅವರ ಒಳಗಡೆ ನಿಂತು ಕೆಲಸ ಮಾಡಿಸಿದ ದೇವರಿಗೆ ನಮಸ್ಕಾರ ಮಾಡ್ತಾ, ಇಷ್ಟು ದೊಡ್ಡ ಕೆಲಸ ಮಾಡಿಸಿದ ದೇವರಿಗೆ ನಮಸ್ಕಾರ ಮಾಡ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಗೀತೆ ಉಂಟು, ಶನಿವಾರ ಭಾನುವಾರ ಯಥಾಪ್ರಕಾರ ರಾಮಾಯಣ ಇದೆ.